ನಾನು ಭಾಳ ಪುಟ್ಟವನಿದ್ದ ಸಂದರ್ಭದಲ್ಲಿ ಯಾವಾಗಲೂ ಒಂದು ಆಲೋಚನೆ ನನಗೆ ದಿವ್ಯ, ಏನು ಅಂತಂದರೆ ನಮ್ಮಮ್ಮ ನಾನು ಪುಟ್ಟ ಮಗುವಾಗಿದ್ದಾಗ ಅನ್ನಕ್ಕೆ ಉಪ್ಪು ಮತ್ತು ತುಪ್ಪ ಕಲಿಸಿ ಬಾಯಿಗಿಡುವಾಗಲೆಲ್ಲವೂ ಕೂಡ ಚಂದಿರನನ್ನು ನೋಡಿ ನನಗೆ ಊಟ ಮಾಡಿಸುವಾಗ, ಚಂದಿರನ ಕಥೆಗಳನ್ನು ಹೇಳುವಾಗ ಒಂದು ಕಲ್ಪನೆ, ಅಲ್ಲೆಲ್ಲೋ ದೂರದಲ್ಲಿ ಯಾರೋ ಒಬ್ರು ಇದ್ದಾರೆ, ಅವ್ರು ನಮಗಿಂತ ಭಾಳ ಅಡ್ವಾನ್ಸ್ಡ್ ಇದ್ದಾರೆ, ಅವ್ರು ಒಂದಿನ ನಮ್ಮ ಭೂಮಿಗೆ ಬರ್ತಾರೆ, ಅವ್ರು ನೋಡಕ್ಕೆ ನಮಗಿಂತ ಬೇರೆ ಬೇರೆ ಥರದಲ್ಲಿದ್ದಾರೆ, ನಮ್ಮ ಹತ್ರ ಬಸ್ ಇದ್ರೆ ಅವ್ರ ಹತ್ರ ಆ ಕಾಲದಲ್ಲೇ ಬೇರೆ ಇನ್ನೊಂದೇನೋ ಇದೆ, ಒಂದಿನ ನಾನು ಮಲಗಿರುವಾಗ ಬರ್ತಾರೆ, ನನ್ನನ್ನು ಮಾತಾಡಿಸ್ತಾರೆ, ಹೇಗಿದೆಯಪ್ಪ ಅಂತ ಕೇಳ್ತಾರೆ, ಅವ್ರ ಭಾಷೆಯಲ್ಲಿ ನಾನು ಸಂವಹನ ಮಾಡೋದನ್ನು ಕಲಿಬಹುದು ಅನ್ನುವ ಕಲ್ಪನೆ. ಅವ್ರದ್ದು ಬೇರೆನೇ ಭಾಷೆ ಇರಬಹುದು. ಅವ್ರು ಯಾಕೆ ನಮಗಿಂತ ಇಂಪ್ರೂವ್ಡ್ ಆಗಿರಬಾರ್ದು, ಅವ್ರು ಯಾಕೆ ನಮಗಿಂತ ನೋಡಕ್ಕೆ ಬೇರೆ ಥರ ಇರಬಾರ್ದು, ಅಲ್ಲಿ ಯಾವ್ಯಾವ ಪ್ರಾಣಿ ಇರ್ಬೋದು, ಅವ್ರ ಹತ್ರ ಏನೇನು ಟೆಕ್ನಾಲಜಿ ಇರ್ಬೋದು, ಬಹುಶಃ ಇದು ನನ್ನೊಬ್ಬನ ಕಲ್ಪನೆ ಮಾತ್ರ ಆಗಿರಲಿಲ್ಲವೇನು, ಈಗಲೂ ಬಹಳ ಜನ ಪುಟ್ ಪುಟ್ ಮಕ್ಕಳ ಕಲ್ಪನೆ ಕೂಡ ಹೌದೇನು, ಮತ್ತು ಈಗಲೂ ಮನುಷ್ಯ ಅದನ್ನು ಕಂಡು ಹಿಡಿಯೋದಕ್ಕೆ ಪ್ರಯತ್ನ ಪಡ್ತಾನೇ ಇದ್ದಾನೆ ಅಲ್ವಾ. ನಾವು ಮಾತ್ರ ಯಾಕೆ ಭೂಮಿ ಮೇಲಿದ್ದೀವಿ, ಅದಕ್ಕೆ ಅನೇಕ ಸಿನಿಮಾಗಳು ಬಂದು ಹೋಗ್ಬಿಟ್ರು, ಏಲಿಯನ್, ಏಲಿಯನ್ ಟೂ, ನಮ್ಮ ಕನ್ನಡದಲ್ಲಿ ಯಾವುದೋ ಒಂದು ಸಿನಿಮಾ, ಹಿಂದಿಯಲ್ಲಿ ಹೃತಿಕ್ ರೋಷನ್ ಅವ್ರದ್ದೊಂದು ಸಿನಿಮಾ, ಅದ್ಯಾವುದೋ ಒಂದು ಪ್ರಾಣಿ ಬರುತ್ತೆ, ಪ್ರಾಣಿ ಇವ್ರ ಜೊತೆಗಿರುತ್ತೆ, ಆ ಪ್ರಾಣಿಗೆ ಅತಿಮಾನುಷ ಶಕ್ತಿಗಳೆಲ್ಲವೂ ಕೂಡ ಇರ್ತವೆ, ಆಮೇಲೆ ಅದನ್ನು ಕಳಿಸ್ಕೊಡುವಾಗ ಬಹಳ ಬೇಸರದಿಂದ ಭೂಮಿಯಿಂದ ಆ ಪ್ರಾಣಿಯ ಟೈಮ್ ಇಲ್ಲಿ ಮುಗೀತು ಅಂತ ಕಳಿಸ್ಕೊಡ್ತಾರೆ, ಹೌದಾ, ಹಾಗಿದೆಯಾ ಅನ್ನೋದು ನನ್ನ ಇವತ್ತಿಗೂ ಇರುವ ಕುತೂಹಲ. ಆ ಪರಮ ಕುತೂಹಲಕ್ಕೆ ಭಾರತೀಯರಿಗೆ ಈಗಾಗಲೇ ಉತ್ತರ ಸಿಕ್ಕಿದೆ, ಇಲ್ಲ ಅಂತ ಹೇಳೋದಿಲ್ಲ, ಆದರೆ ಇನ್ನೂ ಸಿಗಬೇಕಾಗಿರೋದಿದೆ. ಇವತ್ತು 12 ಗಂಟೆಯಿಂದ ನಾಳೆ ಬೆಳಗ್ಗೆ 6 ಗಂಟೆವರೆಗೂ ವಿಶ್ವದಲ್ಲೇ ಐತಿಹಾಸಿಕವಾಗಿರಬಹುದಾದ ಕ್ಷಣಗಳು. ಲೆಟ್ಸ್ ಸ್ಟಾರ್ಟ್ ಪವರ್ ಸೆಂಟರ್. ಮೊದಲಿಗೆ ಹೆಡ್ಲೈನ್ಸ್. ಪಕ್ಷದ ಗಮನಕ್ಕೆ ತಂದು ನಿಗಮ ಮಂಡಳಿ ನೇಮಿಸಿ, ರಾಜ್ಯಾಧ್ಯಕ್ಷ ಕಟೀಲ್ ಮಾತಿಗೆ ಸಿಎಂ ಯಡಿಯೂರಪ್ಪ ಸಿಡಿಗೊಂಡು, ಕೋರ್ ಕಮಿಟಿ ಸಭೆಯಲ್ಲಿ ನಳಿನ್ಗೆ ಬಿಎಸ್ವೈ ಬಿಸಿ. ಪ್ರೀತಿಯ ಮಗನನ್ನ ನೆನಪಿಸಿಕೊಂಡು ಡಿಕೆ ಶಿವಕುಮಾರ್ ತಾಯಿ ಕಣ್ಣೀರು. ಗೌರಮ್ಮಗೆ ಧೈರ್ಯ ತುಂಬಿದ ಮಾಜಿ ಸಿಎಂ ಕುಮಾರಸ್ವಾಮಿ, ಕೇಂದ್ರದ ವಿರುದ್ಧ ಕಿಡಿಕಾರಿದ ಡಿಕೆಶಿ ಬೆಂಬಲಿಗರು. ಚಂದ್ರನ ಮೇಲಿಳಿದು ಇಸ್ರೋ ಹೊಸ ವಿಕ್ರಮ, ಐತಿಹಾಸಿಕ ಕ್ಷಣ ಕಣ್ತುಂಬಿಕೊಳ್ಳಲು ಕಾದು ಕೂತಿದೆ ಜನಸ್ತೋಮ, ಬಾಹ್ಯಾಕಾಶ ಜಗತ್ತಿನಲ್ಲಿ ಭಾರತದ ಪರಾಕ್ರಮ. ಚಂದ್ರಯಾನಕ್ಕೂ ರಾಜಕೀಯ ನಂಟು ಹಾಕಿದ ದೀದಿ, ಜನರನ್ನ ಸೆಳೆಯೋಕೆ ಈ ನಾಟಕ ಆಡ್ತಾ ಇದ್ದಾರಂತೆ ಮೋದಿ, ಇಡೀ ಜಗತ್ತೇ ಕೊಂಡಾಡ್ತಾ ಇದ್ರು ಮಮತಾಗೆ ಇದೆಂಥ ವಕ್ರಬುದ್ಧಿ. ರಾಜ್ಯದಲ್ಲಿ ಮತ್ತೆ ವರುಣನ ಅಬ್ಬರ, ಮಲೆನಾಡಲ್ಲಿ ಮಳೆಯ ಆರ್ಭಟಕ್ಕೆ ಜನ ತತ್ತರ, ಕೃಷ್ಣಾ ನದಿ ಪಾತ್ರದಲ್ಲೂ ಪ್ರವಾಹ ಭಯಂಕರ. ಏನಪ್ಪ ಎಲ್ಲ ನೀನ್ ಹೇಳ್ದಂಗೆ ನಡೆಯಲ್ಲಪ್ಪ, ಇಲ್ಲ ಸಾಧ್ಯ ಇಲ್ಲಪ್ಪ ಅಂತಂದಿದ್ದಾರೆ ಒಬ್ರು. ಯಾರಿಗೇನು ನಿಮಗೆ ಗೊತ್ತಾಗತ್ತೆ, ಯಾರಿಗೆ ಯಾವ ಸ್ಥಾನಮಾನ ಕೊಡಬೇಕು ಅಂತ ನನಗೆ ಗೊತ್ತಪ್ಪ, ನೀನು ಸುಮ್ಮ ಕೂತ್ಕೊಳ್ಳಪ್ಪ ಅನ್ನೋ ಥರದಲ್ಲಿ ಒಬ್ರು ಮಾತಾಡಿದ್ದಾರೆ. BJP ಕೋರ್ ಕಮಿಟಿ ಸಭೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಹೆಂಗಂದಿರೋದು, BJP ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ಗೆ ಖಡಕ್ ಆಗಿ ವಾರ್ನಿಂಗ್ ಕೊಟ್ಟಿದ್ದಾರೆ, ಏನೆಲ್ಲ ನೀನು ಹೇಳ್ದಂಗೆ ಆಗ್ಬಿಡುತ್ತಾ ಅನ್ನೋ ಥರದಲ್ಲಿ ಮಾತಾಡಿದ್ದಾರೆ. ಪಕ್ಷದ ಗಮನಕ್ಕೆ ತಂದುಬಿಟ್ಟು ನಿಗಮ ಮಂಡಳಿ ನೇಮಕ ಮಾಡಬೇಕು ಅಂದ್ಬಿಟ್ಟು ಕಟೀಲು ಪ್ರಸ್ತಾಪ ಮಾಡಿದರು ನಳಿನ್ ಕುಮಾರ್ ಕಟೀಲ್. ಕಟೀಲ್ ಪ್ರಸ್ತಾಪಕ್ಕೆ ತಿರುಗೇಟು ಕೊಟ್ಟರು ಮುಖ್ಯಮಂತ್ರಿಗಳು BS ಯಡಿಯೂರಪ್ಪನವರು. ಶಾಸಕರು ಬೆಂಬಲಿಗರು ನಿಷ್ಠಾವಂತರಿಗೆ ಅವಕಾಶ ಕೊಡೋದು ನನ್ನ ಕರ್ತವ್ಯ, ನಾನು ಗೊತ್ತು ಏನು ಮಾಡಬೇಕು ಅಂತ. ನಮ್ಮ ಶಾಸಕರಿಲ್ಲದ ಕಡೆ ಪಕ್ಷ ಸಂಘಟನೆಗೆ ಶ್ರಮಿಸುವವರಿಗೆ ಅವಕಾಶ, ಕೋರ್ ಕಮಿಟಿಯಲ್ಲೇ ಎಲ್ಲ ಚರ್ಚೆ ಮಾಡಿಬಿಟ್ಟು ಸರ್ಕಾರದ ಮಟ್ಟದಲ್ಲಿ ತೀರ್ಮಾನ ಮಾಡೋದಕ್ಕಾಗಲ್ಲಪ್ಪ ನಳಿನ್ ಕುಮಾರ್, CM BSY ಖಡಕ್ ನುಡಿಗೆ ನಳಿನ್ ಕುಮಾರ್ ಕಟೀಲ್ ಅವ್ರ ಬಾಯಿಂದ ಮಾತೇ ಬಂದಿಲ್ಲ.
ಏನನ್ಸತ್ ನಿಮ್ಗೆ ಇದನ್ನೆಲ್ಲ ನೋಡಿದ್ರೆ? ಆರಂಭ ಪಾಪ ನಲಿನ್ ಕುಮಾರ್ ಕಟೀಲ್ ಅವ್ರಿಗೆ ಪಕ್ಷದ ಒಂದಷ್ಟು ರೂಲ್ಸ್ ರೆಗ್ಯುಲೇಷನ್ಸ್ಗಳು ಅಂತ ಇರ್ತಾವೇನೋ, ಹಿರಿಯರ ಸಲಹೆಗಳನ್ನ ಪಡ್ಕೊಳ್ಬೇಕೋ ಏನೋ, ಅದರಲ್ಲಿ ಏನಾದರೂ ಎಡವಿದ್ದಾರೋ ಏನೋ, ಅದೆಲ್ಲವನ್ನ ಬದಿಗಿಟ್ಟರು ಕೂಡ ಅವ್ರದ್ದೇ ಆದಂತಹ ಒಂದು ಅಧಿಕಾರ ಅಂತೂ ಇದ್ದೇ ಇರುತ್ತೆ ರಾಜ್ಯಾಧ್ಯಕ್ಷ ಸ್ಥಾನ ಅಂತ ಇದ್ದಾಗ. ಇದನ್ನೆಲ್ಲ ಹೊರತುಪಡಿಸಿ ಹೇಳೋದಾದ್ರೆ ಆರಂಭದಲ್ಲೇ ಇದನ್ನ ಸುಧಾರಿಸ್ಕೊಂಡ್ಬಿಟ್ರೆ ಬಿಜೆಪಿಗೆ ಒಳ್ಳೇದು ಅಂತ ನನಗನ್ಸುತ್ತೆ. ಇಲ್ಲೇನೋ ಸ್ವಲ್ಪ ಸಣ್ಣ ಪುಟ್ಟ ಇರಸು ಮುರುಸು ಇತ್ತು ಅಂದ್ರೂ ಈಗಲೇ ಆರಂಭದಲ್ಲೇ ಮದ್ದು ತಗೊಂಡ್ಬಿಟ್ರೆ ಅದು ಎಲ್ಲೆಲ್ಲೋ ತಿರುವು ಬಿಡುತ್ತಲ್ಲ ಅಂತ ಭಯ. ಈಗ ಏನಂತಂದ್ರೆ ಜಸ್ಟ್ ಟೇಕ್ 2-3 minutes ಆಮೇಲೆ ಚಂದ್ರಯಾನದ ಬಗ್ಗೆ ಬಂದ್ಬಿಡೋಣ. ಬಿಕಾಸ್ ಚಂದ್ರಯಾನ ಇವತ್ತು ಮೇಜರ್ಲಿ ನಾವು ಮಾತಾಡಬೇಕಾಗಿರೋದು. ಆಮೇಲೆ ಕಾವೇರಿ ಕೂಗಿನ ಬಗ್ಗೆ ಮಾತನಾಡೋಣ. ಇವತ್ತು ಪೊಲಿಟಿಕಲ್ ಡೆವಲಪ್ಮೆಂಟ್ಗಳು ಬಹಳ ದೊಡ್ಡ ಮಟ್ಟದೇ ನಡೆದಿಲ್ಲ. ಡಿ ಕೆ ಶಿವಕುಮಾರ್ದು ಒಂದಿಷ್ಟು ವಿಚಾರಣೆ ಅದು ಇದು ಹೊರತುಪಡಿಸಿದ್ರೆ, ಆಮೇಲೆ ಬೇರೆ ಬೇರೆ ಒಂದಿಷ್ಟು ಸಣ್ಣ ಪುಟ್ಟದ್ದು ಹೊರತುಪಡಿಸಿದ್ರೆ ಅಂತ ಮ್ಯಾಸಿವ್ ಅಂತ ಹೇಳುವ ಯಾವ ಪೊಲಿಟಿಕಲ್ ಡೆವಲಪ್ಮೆಂಟ್ಗಳು ಕೂಡ ಇದುವರೆಗೂ ಇವತ್ತು ನಡೆದಿಲ್ಲ. ಶುಭ ಶುಕ್ರವಾರದಂದು ನಡೆದಿಲ್ಲ. ನಂಬರ್ ಒನ್, ರಾಜ್ಯಾಧ್ಯಕ್ಷ ಹುದ್ದೆ ಅಂತಂದ್ರೆ ಏನ್ ಗೊತ್ತಾ? ಬಿ ಫಾರಂ ಕೊಡೋದೇ ರಾಜ್ಯಾಧ್ಯಕ್ಷರು, ಅದು ಮುಖ್ಯಮಂತ್ರಿಗಳಿಗಿಂತ ದೊಡ್ಡ ಹುದ್ದೆ ಒಂದು ಪಾರ್ಟಿಲಿ. ಲೆಟ್ ಮಿ ಟೆಲ್ ಯು ದಿಸ್ ವೆರಿ ಓಪನ್ಲಿ. ಇವಾಗ ಪಕ್ಷದ ಅಧ್ಯಕ್ಷ ಸ್ಥಾನ ಅಂತ ಅನ್ನೋದಿದೆಯಲ್ಲ, ದಟ್ ಈಸ್ ಎ ಸೂಪರ್ ಸುಪ್ರೀಂ ಒನ್. ಇನ್ಫ್ಯಾಕ್ಟ್ ನಿಜವಾಗಿಯೂ ಕೂಡ ರಾಜ್ಯಾಧ್ಯಕ್ಷ ಹುದ್ದೆಗೆ, ಆ ಹುದ್ದೆಯಲ್ಲಿ ಇರುವವರಿಗೆ ಆ ಸ್ಥಾನಮಾನಕ್ಕೆ ತಕ್ಕಂಥ ಫ್ರೀಡಮ್ ಕೊಟ್ಬಿಟ್ರೆ ಸಿ ಎಂನು ಕಂಟ್ರೋಲ್ ಮಾಡಬಹುದಾದಂಥ ಚಾಕಚಕ್ಯತೆ ಅವ್ರಿಗಿರುತ್ತೆ. ನಾನು ಮುಂಚೆನೆ ಹೇಳಿದೆ, ನಳಿನ್ ಕುಮಾರ್ ಕಟೀಲ್ ಅವ್ರನ್ನ ರಾಜ್ಯಾಧ್ಯಕ್ಷ ಮಾಡಿದಾಗಲೇ ನಾನು ಹೇಳಿದೆ ಇದನ್ನು, ಅಬ್ಸಲ್ಯೂಟ್ಲಿ ಬ್ಯಾಡ್ ಚಾಯ್ಸ್ ಫ್ರಮ್ ಬಿ ಜೆ ಪಿ. ನಾನು ಘಂಟಾಘೋಷವಾಗಿ ಹೇಳ್ತೀನಿ, ಕಾರ್ಕಳನೇ ನೋಡ್ದಂಗೆ ಕಾಣಿಸಲ್ಲದಿಲ್ಲ ನನಗೆ. ಇನ್ನು ಬಿಟ್ಬಿಡಿ, ಮಂಗಳೂರು ದಾಟಿ ಈ ಕಡೆ ಬಂದೇ ಇಲ್ಲ ಅವರು. ಯಾವ ಪಕ್ಷ ಸಂಘಟನೆಯಲ್ಲೂ ಇದುವರೆಗೂ ಅವರು ದಕ್ಷಿಣ ಕನ್ನಡ ಬಿಟ್ಟರೆ ಎಲ್ಲಿಯೂ ಕೂಡ ಪಾಲ್ಗೊಂಡಿಲ್ಲ. 2-3 times ಎಂ ಪಿ ಆಗಿದ್ದಿರಬಹುದು, ಪ್ರಖರವಾದಂಥ ಹಿಂದುತ್ವವಾದಿಯಾಗಿರ್ಬೋದು, ಒಂದಿಷ್ಟು ಭಾಷಣಗಳು ಮಾಡಿರ್ಬೋದು, ಬಟ್ ಎ ಮಾಸ್ ಲೀಡರ್ ಲೈಕ್ ಸಿ ಎಂ ಯಡಿಯೂರಪ್ಪ, ಹೀ ಕೆನಾಟ್ ಕಂಟ್ರೋಲ್ ಎ ಪಾರ್ಟಿ ಅಟ್ ಆಲ್. ಅಬ್ಸಲ್ಯೂಟ್ಲಿ ಬ್ಯಾಡ್ ಚಾಯ್ಸ್. ಕೇಂದ್ರ ಒಬ್ರು ಯಾರೋ ಒಬ್ರು ಮೀಡಿಯೇಟರ್ ಇರಬೇಕು, ಅಥವಾ ಒಬ್ರು ಯಾರೋ ಒಬ್ರು ನೋ ಸಿ ಮ್ಯಾನ್ ಇರಬೇಕು, ಅಂದ್ರೆ ಮೂಗು ತೋರ್ಸೋಕೊಬ್ರು ಇರ್ಬೇಕು ನಮ್ಮ ಕಡೆಯಿಂದ. ನಮ್ಮ ಕಡೆಯಿಂದ ಒಬ್ರು ಬ್ರೋಕರ್ ಥರದವರು ಒಬ್ರು ಇರ್ಬೇಕು ಅಲ್ಲಿ, ಎಲ್ಲ ಸೆಟಲ್ ಮಾಡ್ಕೊಳ್ಳೋದಕ್ಕೆ ವ್ಯವಹಾರಗಳನ್ನ, ಅಂದ್ರೆ ರಾಜಕೀಯ ವ್ಯವಹಾರಗಳನ್ನ. ಅಥವಾ ಯಡಿಯೂರಪ್ಪನವ್ರು ಏನಾದ್ರು ಆ ಕಡೆ ಈ ಕಡೆ ತಪ್ಪೆಜ್ಜೆ ಇಟ್ಟರೆ ನಮಗೆ ಇನ್ಫಾರ್ಮೇಶನ್ ಕೊಡೋಕೆ ಒಬ್ರು ಇರಬೇಕು ಮೀಡಿಯೇಟರ್ ಅನ್ನುವ ಕಾರಣಕ್ಕೆ ನಳಿನ್ ಕುಮಾರ್ ಕಟೀಲ್ ಅವ್ರನ್ನ ಇಲ್ಲಿ ತಂದುಬಿಟ್ಟು ಕೂಡಿಸಿದೆ. ಪಕ್ಷ ಸಂಘಟನೆ ಬೇಕಾಗಿಲ್ಲ, ಯಾವ ಪಕ್ಷ ಸಂಘಟನೆನೂ ಬೇಕಾಗಿಲ್ಲ ರೀ ಇವರಿಗೆ, ಪಕ್ಷ ಸಂಘಟನೆ ಮಾಡಕ್ ಆಗೋದಿಲ್ಲ ಇವರಿಗೆ. ಇಟ್ ಇಸ್ ಎ ಬ್ಯಾಡ್ ಚಾಯ್ಸ್. ಅಟ್ ಲೀಸ್ಟ್ ನಾನು ಸದಾನಂದ ಗೌಡರನ್ನ ಒಪ್ಬಿಡ್ತೀನಿ ಒಂದ್ ಹಂತಕ್ಕೆ, ಅಟ್ ಲೀಸ್ಟ್ ಅವ್ರು ಶಾಸಕರಾಗಿದ್ರು, ಪುತ್ತೂರ್ನ ಶಾಸಕರಾಗಿದ್ರು. ಆಮೇಲೆ ಸದಾನಂದ ಗೌಡರು ಅವ್ರು ಎಂ ಪಿ ಆಗಿದ್ರು, ಅವರು ಏನೇನ್ ಸಚಿವರಾಗಿದ್ರು, ಏನೇನ್ ಸ್ಥಾನಮಾನ ಸಿಕ್ಕಿದ್ರು, ಅವ್ರಿಗೊಂದು ಕಿವಿ ಯಾವತ್ತೂ ಕೂಡ ಕರ್ನಾಟಕದ ಪಾಲಿಟಿಕ್ಸ್ ಬಗ್ಗೆ ಇದ್ದೇ ಇರುತ್ತೆ. ಸಿದ್ದರಾಮಯ್ಯವ್ರ ಬಗ್ಗೆನೂ ಮಾತಾಡ್ತಾ ಇರ್ತಾರೆ, ದಿನೇಶ್ ಗುಂಡೂರಾವ್ ಅವ್ರ ಬಗ್ಗೆನೂ ಮಾತಾಡ್ತಾ ಇರ್ತಾರೆ, ದೇವೇಗೌಡರ ಬಗ್ಗೆನೂ ಮಾತಾಡ್ತಾ ಇರ್ತಾರೆ, ಎಚ್ ಡಿ ಕುಮಾರಸ್ವಾಮಿ ಅವ್ರ ಬಗ್ಗೆನೂ ಮಾತಾಡ್ತಾ ಇರ್ತಾರೆ. ಒಂದು ಕಿವಿ ಇಲ್ಲಿ ಇಟ್ಕೊಂಡೇ ಮಲ್ಕೊಳ್ಳೋದವ್ರು ಸದಾನಂದ ಗೌಡರು. ಸೊ ಅವ್ರಿಗೆ ಕರ್ನಾಟಕದ ರಾಜಕಾರಣ ಚೆನ್ನಾಗಿ ಗೊತ್ತು. ಅಟ್ ಲೀಸ್ಟ್ ಹೀ ಕೂಡ ಬೀನ್ ಎ ಬೆಟರ್ ಚಾಯ್ಸ್. ಬಟ್ ಯಾರೋ ಒಬ್ರು ಮೀಡಿಯೇಟರ್ ಬೇಕು ಅನ್ನುವ ಕಾರಣಕ್ಕೆ ಯಾವ ಪಕ್ಷ ಸಂಘಟನೆಯ ಯಾವ ಹಂತದ ಯಾವ ರೀತಿಯಲ್ಲೂ ಕೂಡ ಎಕ್ಸ್ಪೀರಿಯನ್ಸೇ ಇಲ್ಲದಂತ ನಳಿನ್ ಕುಮಾರ್ ಕಟೀಲ್ ಅವ್ರನ್ನ ಕರ್ಕೊಂಡ್ಬಂದಿದ್ದೆ ಎಡವಟ್ಟೆ ಕಾರಣ. ಒಂದು ಅವಕಾಶ ಅಂತ ಏನಾದರೂ ಪರಿಗಣಿಸಿದ್ದಾರ? ಇಂಪಾಸಿಬಲ್. ಅವಕಾಶ ನೀವು ರಾಜ್ಯಾಧ್ಯಕ್ಷ ಹುದ್ದೆಗೆ ನೋಡೋದಲ್ಲ, ನೀವು ಏನು ಕಾರ್ಪೊರೇಟರ್ಶಿಪ್ ಅಲ್ಲ ಇದು, ಅಥವಾ ಎಮ್ ಎಲ್ ಎ ಸೀಟ್ ತಗೊಳ್ಳೋದಲ್ಲ ಇದು, ಅಥವಾ ಎಂ ಪಿ ಸೀಟಿಗೆ ಟಿಕೆಟ್ ಕೊಡೋದು ಅಲ್ಲ ಇದು. ರಾಜ್ಯಾಧ್ಯಕ್ಷ ಹುದ್ದೆ ಅಂದ್ರೆ ಏನು ಗೊತ್ತಾ? ಬಿ ಫಾರಂ ಕೊಡೋದು ಇವರೇ, ಟಿಕೆಟ್ ಕೊಡೋದು ಇವರೇ. ಕಾಂಗ್ರೆಸ್ನಲ್ಲಿ ಆಟಕ್ಕೆ ಉಂಟು ಲೆಕ್ಕಕ್ಕಿಲ್ಲ ಒಬ್ಬ ರಾಜ್ಯಾಧ್ಯಕ್ಷ ಮಾಡಿ ಕೂಡಿಸಿದ್ದಾರೆ. ಕಾಂಗ್ರೆಸ್ನಲ್ಲಿ ಕಾರ್ಯಾಧ್ಯಕ್ಷನೊಬ್ಬನ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅಂದ್ಬಿಟ್ಟು ಮಾಡ್ಬಿಟ್ಟು ಕೂಡಿಸ್ಬಿಟ್ಟಿದ್ದಾರೆ ಅವ್ರನ್ನ. ಆಯ್ತಾ? ಅದೇ ಥರ ಬಿ ಜೆ ಪಿಯಲ್ಲೂ ಬಂದು ಕೂತ್ಕೊಂಡಿದ್ದಾರೆ. ಈಗ ದಿನೇಶ್ ಗುಂಡೂರಾಯರು ಕಾಂಗ್ರೆಸ್ನಲ್ಲಿ ರಾಜ್ಯಾಧ್ಯಕ್ಷರು ಅಂತ, ಕೆ ಪಿ ಸಿ ಸಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿ ರಾಜ್ಯಾಧ್ಯಕ್ಷರು ಅಂತ ಎಲ್ಲಾದರೂ ಒಂದು ನಿಲುವು ತಗೊಂಡಿರೋದು ನೋಡಿದ್ದೀರಾ ದಿನೇಶ್ ಗುಂಡೂರಾವ್ ಅವರು? ಎಲ್ಲಾದರೂ ಯಾರಿಗಾದ್ರೂ ಏ ಯಾಕ್ರೆ ರೇ ಅಂತ ತಾಕೀತು ಮಾಡಿರೋದು ನೋಡಿದ್ದೀರಾ ಎಲ್ಲಾದರೂ? ಈ ಕಾರ್ಯಾಧ್ಯಕ್ಷರು ಈಶ್ವರ್ ಖಂಡ್ರೆ ಅಂತ ಒಬ್ರು ಇದ್ದಾರೆ, ಎಲ್ಲಾದರೂ ಏನಾದರೂ ಒಂದು ಗಟ್ಟಿ ಧ್ವನಿ ಏರಿಸ್ಬಿಟ್ಟು ಒಂದು ನಿಲುವು ತಗೊಂಡು ಪಕ್ಷದ ಹಿತದೃಷ್ಟಿಯಿಂದ ಒಂದು ಸ್ಟೇಟ್ಮೆಂಟ್ ಕೊಟ್ಟಿರೋದು ನೋಡಿದ್ದೀರಾ? ಯಾರು ಮಾಡೋದು?
ಸಿದ್ದರಾಮಯ್ಯನವ್ರು ಮಾಡ್ತಾರ ಅದನ್ನ, ಅಥವಾ ಇನ್ನೊಬ್ರು ಯಾರು ಪರಮೇಶ್ವರ್ ಒಂದು ಹಂತಕ್ಕೆ ಮಾಡ್ತಾರ ಅದನ್ನ ಪೋಸ್ಟ್ ಬೇಕಾಗಿಲ್ಲ. ಹಾ, ಅದು ಗೊತ್ತಾಯ್ತಲ್ಲ ನಿಮಗೆ, ರಾಜ್ಯಾಧ್ಯಕ್ಷ ಹುದ್ದೆ ಅಂತ ಅನ್ನೋದು ಅಥವಾ ಪಕ್ಷದ ಮೇಲೆ ಹಿಡಿತ ಅಂತ ಅನ್ನೋದು ಯಾವುದೋ ಒಂದು ಪೋಸ್ಟಿಂದ ಬಂದ್ಬಿಡೋದಿಲ್ಲ, ನಿಮಗೆ ವರ್ಚಸ್ಸಿಂದ ಬರುತ್ತೆ ಅದು. ಇವತ್ತು ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ನಲ್ಲಿ ಯಾವ ರಾಜ್ಯಾಧ್ಯಕ್ಷರು ಅಲ್ಲ, ಅವರು ಶಾಸಕರು ಈ ಹಂತದಲ್ಲಿ, ಮಾಜಿ ಸಚಿವರು. ಹೌದಾ? ಎಷ್ಟು ಹೋಲ್ಡ್ ಇದೆ ಕಾಂಗ್ರೆಸ್ನಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ? ದಿನೇಶ್ ಗುಂಡೂರಾವ್ ಅವ್ರಿಗಿಂತ ಲಕ್ಷ ಪಟ್ಟು ಜಾಸ್ತಿ ಹೋಲ್ಡ್ ಡಿ ಕೆ ಶಿವಕುಮಾರ್ ಅವ್ರಿಗೆ. ದಿನೇಶ್ ಗುಂಡೂರಾವ್ ಅವ್ರಿಗಿಂತ ಲಕ್ಷ ಪಟ್ಟು ಅಭಿಮಾನಿ ವರ್ಗ ಡಿ ಕೆ ಶಿವಕುಮಾರ್ ಅವ್ರಿಗೆ. ಹೌದೋ ಅಲ್ವೋ? ಡಿ ಕೆ ಶಿವಕುಮಾರ್ ಅವ್ರು ಏನಾರು ನಿಲ್ವು, ಓ ಟ್ರಬಲ್ ಶೂಟರ್ ಕಮಾನ್, ಡಿ ಕೆ ಶಿವಕುಮಾರ್ ಅವರು ಅಲ್ಗೋಬೇಕು, ಕಮಾನ್ ಲೆಟ್ಸ್ ಗೋ. ಬಟ್ ದಿನೇಶ್ ಗುಂಡೂರಾವ್ರಿಗಿದೆಯಾ ಅದು? ಅಲ್ಲ, ಹೈಕಮಾಂಡ್ಗೂ ಕೂಡ ಮೊದಲು ನೆನಪಾಗದೆ ಡಿ ಕೆ ಶಿವಕುಮಾರ್ ಅಲ್ವಾ? ಅನರ್ಹ ಶಾಸಕರು 17 ಜನ ಡೆಲ್ಲಿಲಿ ಕೂತ್ಕೊಂಡಾಗ, ಮುಂಬೈಲಿ ಕೂತ್ಕೊಂಡಾಗ, ಆ ಮಳೆಯಲ್ಲಿ ಗಾಳಿಯಲ್ಲಿ ಚಳಿಯಲ್ಲಿ ಲೆಕ್ಕಿಸದೆ ಕೂತ್ಕೊಂಡವರು ಇದೇ ಡಿ ಕೆ ಶಿವಕುಮಾರ್. ದಿನೇಶ್ ಗುಂಡೂರಾವ್ ಅವರ ಅವರೆಲ್ಲ ಫಾರಿನ್ಗೆ ಹೋಗಿದ್ರು ಟ್ರಿಪ್ಪು ಅಂತ ಅಂದ್ಬಿಟ್ಟು. ಹೀಗಿರುವಾಗ ನೋಡ್ರಿ, ಡೆಮೋಕ್ರೆಟಿಕ್ ವ್ಯವಸ್ಥೆಯಲ್ಲಿ ನಿಮ್ಗೆ ಹುದ್ದೆಗಳು ಸಿಗಬಹುದು, 1000 ಹುದ್ದೆ ಸಿಗಬಹುದು, ಹೆಂಗ್ ನಿಭಾಯಿಸ್ತೀರಿ ನೀವು ಅಂತ ಅನ್ನೋದು ಬಹಳ ಇಂಪಾರ್ಟೆಂಟ್. ಇಂಪಾಸಿಬಲ್, ದೇರ್ ವರ್ ಲಾಟ್ ಆಫ್ ಚಾಯ್ಸಸ್. ಯಾಕೆ ಇರಲಿಲ್ಲ? ದೇ ವರ್ ಲಾಟ್ ಆಫ್ ಚಾಯ್ಸಸ್. ಇಲ್ಲಿ ಏನಾಗ್ಬಿಟ್ಟಿದೆ ಅಂತಂದ್ರೆ, ಕೇಂದ್ರದವರು ಮಾಡ್ತಿರೋದು ಕೂಡ ಬಹಳ ತಪ್ಪಿದೆ ಇಲ್ಲಿ ಹೇಳ್ತೀನಿ ಕೇಳಿ. ಯಡಿಯೂರಪ್ಪನವರು ಇಸ್ ಅ ಮಾಸ್ ಲೀಡರ್, ನಿಮ್ಗೆ ಗೊತ್ತಿರಬೇಕು ಅಂತ ಅನ್ಸತ್ತೆ. ಎಂ ಪಿ ಆಗಿ ಅವರು ಸ್ಥಾನಮಾನ ಗಳಿಸಿದಾಗ 363,000 ವೋಟ್ಗಳ ಡಿಫರೆನ್ಸ್ ಇಂದ ಗೆದ್ದಿತ್ತು. ಸೆಕೆಂಡ್ ಆಫ್ಟರ್ ಮೋದಿ ಯಡಿಯೂರಪ್ಪನವರು. ಅವ್ರಿಗಿದೆ ಒಂದು ಜಾತಿ ಬೆಂಬಲ ಇದೆ, ಜನ ಬೆಂಬಲ ಇದೆ, ಒಂದು ಮಾಸ್ ಲೀಡರ್ಶಿಪ್ ಕ್ವಾಲಿಟಿ ಇದೆ, ಎಲ್ಲ ಇದೆ. ಆ್ಯಂಡ್ ಹೀ ಇಸ್ ದಿ ಸಿ ಎಂ. ಆಮೇಲೆ ಯಾರನ್ನು ಕೇಳೋರಲ್ಲ, ಒಂದು ಸಿನಿಕತನ ಇದೆ, ಒಂದು ಕೋಪ ಇದೆ, ಒಂದು ಸಿಡುಕುತನ ಇದೆ, ಎಲ್ಲ ಇದೆ ಬಿ ಎಸ್ ಯಡಿಯೂರಪ್ಪನವರಿಗೆ. ಹೀಗಿರುವಾಗ ನೀವು ಅವ್ರನ್ನ 4-4 ಸಲ ಡೆಲ್ಲಿ ಕರೆಸ್ಕೊಂಬಂದ್ಬಿಟ್ಟು, ಮತ್ತೆ ಅವ್ರನ್ನ ಅಲ್ಲಿಂದ ಇಲ್ಲಿ ಕಳಿಸ್ಬಿಟ್ಟು, ಮತ್ತೆ ಇಲ್ಲಿಂದ ಅಲ್ಲಿ ಕರೆಸ್ಕೊಂಡು, ಅವೆಲ್ಲದರ ನಡುವೆ ನಿಮಗೆ ಲಗಾಮ ಹಾಕ್ತೀವಿ ಅಂತಂದ್ಬಿಟ್ಟು, ಅನುಭವವೇ ಇಲ್ಲದೆ ಇರೋರನ್ನ ಒಬ್ಬರನ್ನ ತಂದುಬಿಟ್ಟು ನೀವು ರಾಜ್ಯಾಧ್ಯಕ್ಷ ಸ್ಥಾನ ಕೂಡಿಸ್ತೀರಿ ಅಂತಂದರೆ, ಯಡಿಯೂರಪ್ಪ ವಿಲ್ ನಾಟ್ ಕೇರ್. ದೇ ವಿಲ್ ನಾಟ್ ಕೇರ್. ಮ್ಯಾಕ್ಸಿಮಮ್ ನಳಿನ್ ಕುಮಾರ್ ಕಟೀಲ್ ಏನು ಮಾಡ್ಬೋದು ಅಂತಂದರೆ, ಸಾರ್ ನೋಡಿ ಸಾರ್ ಅವ್ರು ಹೆಂಗೆ ಮಾಡಿದ್ರು ಸಾರ್ ಅಂತ ಅಂದ್ಬಿಟ್ಟು ಅಮಿತ್ ಶಾ ಅವ್ರಿಗೊಂದು ಕಂಪ್ಲೇಂಟ್ ಹೇಳ್ಬೋದು ಅಷ್ಟೇ, ಅಥವಾ ಮೋದಿ ಅವ್ರಿಗೊಂದು ಕಂಪ್ಲೇಂಟ್ ಹೇಳ್ಬೋದು ಅಷ್ಟೇ. ಅಲ್ಲಿಂದ ಏನು ನಿಲುವು ಬಂದರೂ ಕೂಡ ಯಡಿಯೂರಪ್ಪನವ್ರು ಈ ಹಂತಕ್ಕೆ ಕೇರ್ ಮಾಡ್ತಾರೆ ಅಂತ ನನಗೆ ಅನ್ಸೋದಿಲ್ಲ. ಬಟ್ ಒಂದು ಸ್ವಲ್ಪ ಕೇರ್ ಮಾಡಬಹುದು, ಯಾಕಂದರೆ ಈ ಹಿಂದೆ ಇದ್ದಂಥ ವರ್ಚಸ್ಸು ಯಡಿಯೂರಪ್ಪನವರಿಗೆ ಇದೆ ಅನ್ನೋದು ನಿಜವಾದರೂ, ಹೀ 76 ಆಲ್ರೆಡಿ, ಹೀ ಈಸ್ ನಾಟ್ ಇನ್ ಎ ಪೊಸಿಷನ್ ಟು ಟೇಕ್ ಎನಿ ಸ್ಟ್ಯಾಂಡ್ ಲೈಕ್ ಬಿಫೋರ್. 2008 ಮತ್ತು 2013 ನಡುವೆ ಏನೋ ಸಮಸ್ಯೆ ಆಯ್ತು, ಬೇಡ್ರಿ ರೀ ನಿಮ್ದು ಹಾಕ್ಬೇಕು ಅಂತ ಅಂದ್ಬಿಟ್ಟು ನಾನೊಂದು ಪಾರ್ಟಿ ಕಟ್ಕೊಳ್ತೀನಿ, ನಾನೊಂದು ಮತ್ತೆ ಎಲೆಕ್ಷನ್ ಫೇಸ್ ಮಾಡ್ತೀನಿ. ಇದ್ಯಾವುದೂ ಕೂಡ ಯಡಿಯೂರಪ್ಪನವ್ರಿಗೆ ಈ ಹಂತದಲ್ಲಿ ಈಗಿಲ್ಲ. ಅವ್ರು ಮಾಡಿದ್ರೆ ಬರ್ತಾರೇನೋ ಒಂದಿಷ್ಟು ಜನ, ಬಿ ಜೆ ಪಿ ಹೊಡೆದು ಹೋಳಾಗತ್ತೆ, ಅದು ಕೂಡ ಸತ್ಯ. ಬಟ್ ಇವಾಗಿಲ್ಲ ಅದು. ಸೊ ನಾನು ಹೇಳೋದೇನು ಅಂತಂದರೆ, ಅಲ್ಲ ಇಂಥದ್ದೆಲ್ಲ ಆಗಬಾರ್ದು ಅನ್ನೋದಾದರೆ ವೈ ನಳಿನ್ ಕುಮಾರ್ ಕಟೀಲ್ ಅಂತ ಹೇಳಿ ಯಾಟ್ ಆಸ್ ದಮ್. ದೇ ಜಸ್ಟ್ ವಾಂಟೆಡ್ ಟು ಹ್ಯಾವ್ ಎ ಹೋಲ್ಡ್, ಬಟ್ ಇಟ್ ಈಸ್ ಇಂಪಾಸಿಬಲ್. ಆಮೇಲೆ ಮೋಸ್ಟ್ ಇಂಪಾರ್ಟೆಂಟ್ಲಿ, ಈ ಹೈಕಮಾಂಡ್ನವ್ರು ಇದಾರಲ್ಲ, ಹೈಕಮಾಂಡ್ ಸಂಸ್ಕೃತಿ ಬಿ ಜೆ ಪಿಯಲ್ಲಿ ಇರಲೇ ಇರಲಿಲ್ಲ, ಬರೀ ಕಾಂಗ್ರೆಸ್ನಲ್ಲಿ ಇದ್ದಿತ್ತು. ಸಿದ್ದರಾಮಯ್ಯನವ್ರಿಗೆ ಯಾವಾಗಲೂ ಬೈತಾ ಇದ್ರು ಅವರು, ಏನು ಸಿದ್ದರಾಮಯ್ಯನವರೇ ನೀವು ಯಾವುದೋ ಒಂದು ನಿಗಮ ಮಂಡಳಿಗೆ ಯಾರೋ ಒಬ್ಬರನ್ನ ಚೇರ್ಮನ್ ನೇಮಕ ಮಾಡಬೇಕು ಅಂತಂದ್ರು ಕೂಡ ಲಿಸ್ಟ್ ತಗೊಂಡು ರಾಹುಲ್ ಗಾಂಧಿ ಅವ್ರ ಹತ್ರ ಹೋಗ್ತೀರಿ, ಸೋನಿಯಾ ಗಾಂಧಿ ಅವ್ರ ಹತ್ರ ಹೋಗ್ತೀರಿ ಅಂತೆಲ್ಲ ಬೈಕೊಳ್ತಾ ಇತ್ತು. ಸಿಕ್ಕಾಪಟ್ಟೆ ಮೇಡಮ್ ಪರ್ಮಿಷನ್ ಕೊಟ್ಟಿಲ್ವಾ ಅಂತೆಲ್ಲ ಕಮೆಂಟ್ಸ್ ಬರ್ತಾ ಇತ್ತು. ಇವಾಗ ಇಲ್ಲಿ ಶುರುವಾಗಿದೆ. ಸರಿನೇ, ಇವ್ರಿಗೆ ಲಗಾಮ್ ಹಾಕಬೇಕೆ ಬಿ ಜೆ ಪಿಯವರಿಗೆ? ನಾನು ಇಲ್ಲ ಅಂತ ಹೇಳೋದಿಲ್ಲ. 2008-13 ಇವ್ರು ಮಾಡ್ಕೊಂಡಂಥ ಡಿಸಾಸ್ಟರ್ನ ನಾವೇನು ನೋಡಿಲ್ಲ ಅಂತ ಅನ್ಕೊಂಡ್ರ? ಬಿ ಜೆ ಪಿಯವರು 3 ಜನ ಸಿ ಎಂ ಚೇಂಜ್ ಮಾಡಿಕೊಂಡು ಕಪಟ ನಾಟಕ ಪಾತ್ರಧಾರಿಗಳಾಗೋದ್ರು ಇವರೆಲ್ಲರೂ ಕೂಡ. ಇವ್ರಿಗೊಂದು ಲಗಾಮ್ ಹಾಕಬೇಕು ಸರಿನೇ, ಬಟ್ ಹಿಂಗಲ್ಲ. ಯಡಿಯೂರಪ್ಪನವ್ರಿಗೆ ಈ ಲಗಾಮ್ ಅಲ್ಲ, ಇಟ್ ಈಸ್ ಯಡಿಯೂರಪ್ಪ. ಪ್ಲೀಸ್ ಅಂಡರ್ಸ್ಟ್ಯಾಂಡ್, ಮಾಸ್ ಲೀಡರ್ ಕಾಲ್ಡ್ ಯಡಿಯೂರಪ್ಪ. ನಾನೇನು ಅವ್ರನ್ನ ಹೊಗಳಿ ಹೊನ್ನಶೂಲಕ್ಕೆ ಏರಿಸ್ತಾ ಇಲ್ಲ, ಬಟ್ ಇಟ್ ಈಸ್ ನಾಟ್ ಪಾಸಿಬಲ್. ಮ್ಯಾಕ್ಸಿಮಮ್ ಈಸ್ ನಳಿನ್ ಕುಮಾರ್ ಕಟೀಲ್ ಕ್ಯಾನ್ ಗೋ ಸಾರ್ ಹಿಂಗೆ ಮಾಡಿದ್ರು ಸಾರ್ ಅಂತ ಅಂದ್ಬಿಟ್ಟು ಒಂದು ಮಗು ಟೀಚರ್ಗೆ ಕಂಪ್ಲೇಂಟ್ ಹೇಳ್ದಂಗೆ ಹೇಳ್ಬೋದು, ಬಿಟ್ಟರೆ ಒಂದು ಮೇಲ್ ಹಾಕ್ಬೋದು, ಅಥವಾ ಒಂದು ಫೋನ್ ಮಾಡಿ ಏ ಸಾಬ್ ಎ ಸಖಿಯಾ ಸಾಬ್ ಅಂತ ಅನ್ಬೋದು ಬಿಟ್ಟರೆ, ದೇ ವಿಲ್ ನಾಟ್ ಬಿ ಏಬಲ್ ಟು ಡೂ ಎನಿಥಿಂಗ್ ಅಟ್ ಆಲ್, ಅಟ್ ಲೀಸ್ಟ್ ಫಾರ್ ನೆಕ್ಸ್ಟ್ ಫ್ಯೂ ಮಂತ್ಸ್. ಕಾಲ ಇದೆ. ಬಿ ಎಲ್ ಸಂತೋಷ್ ಅಂತ ಒಬ್ರು ಇದ್ದಾರೆ, ಇನ್ನೊಂದೊಬ್ರು ಇದ್ದಾರೆ, ಮಗದೊಬ್ರು ಇದ್ದಾರೆ, ಬೇರೆಯವ್ರು ಇದ್ದಾರೆ, ಇದು ಹೀಗೆ ಉಳ್ಕೊಳತ್ತೆ ಅಂತಲ್ಲ. ಆಮೇಲೆ ಹೈಕಮಾಂಡ್ನವ್ರಿಗೆ ಯಡಿಯೂರಪ್ಪನವ್ರನ್ನ ಒಂದು ಸ್ವಲ್ಪ ಸೈಡ್ ಲೈನ್ ಮಾಡಬೇಕು ಅಂತಾನು ಇದೆ, ಬಟ್ ನಾಟ್ ದಿ ರೈಟ್ ಟೈಮ್ ಅಂತ ಸುಮ್ಮನಿದ್ದಾರೆ ಪ್ರಾಬಬ್ಲಿ. ಲೆಟ್ ಅಸ್ ವಾಟ್ ಹ್ಯಾಪನ್ಸ್. ರೇಣುಕಾಚಾರ್ಯ ಅವ್ರದ್ದು ಏನೋ ಸ್ಟೋರಿ ಇದೆ ಅಂತ ನೋಡಿ. ಸಿ ಎಂ ರಾಜಕೀಯ ಕಾರ್ಯದರ್ಶಿಯಾಗಿ ಎಂ ಪಿ ರೇಣುಕಾಚಾರ್ಯ ಅವರು ನೇಮಕ ಆಗಿದ್ದಾರೆ. ರೇಣುಕಾಚಾರ್ಯ ನೇಮಕ ಮಾಡಿ ರಾಜ್ಯ ಸರ್ಕಾರ ಆದೇಶವನ್ನು ಹೊರಡಿಸಿದೆ. ರೇಣುಕಾಚಾರ್ಯಗೆ ಸಂಪುಟ ದರ್ಜೆ ಸ್ಥಾನಮಾನ ನೀಡಿದೆಯೇ ಸರ್ಕಾರ?
ನಮ್ಮ ಪರಮಾಪ್ತ ಹೊನ್ನಾಳಿ ಶಾಸಕ ರೇಣುಕಾಚಾರ್ಯಗೆ ಬಿ ಎಸ್ ವೈ ಕಡೆಯಿಂದ ಒಂದು ಭರ್ಜರಿ ಗಿಫ್ಟ್ ಅಂತಾನೆ ಹೇಳ್ಬೋದು ಅನ್ಸುತ್ತೆ. ಬೇಕಾಗಿತ್ತಾ? ರೇಣುಕಾಚಾರ್ಯ ಅವರಿಗೆ ಸಂಪುಟ ದರ್ಜೆ ಸ್ಥಾನಮಾನ ಕೊಟ್ಟಿದ್ದಾರೆ ಕ್ಯಾಬಿನೆಟ್, ಅಂದ್ರೆ ಮಿನಿಸ್ಟರ್ ಮಾಡಲಿಲ್ಲ ಅವ್ರನ್ನ, ಬಟ್ ಏನೋ ರಾಜಕೀಯ ಕಾರ್ಯದರ್ಶಿ ಇವರೂ ಇದ್ದಾರೆ. ಸಿ ಎಂ ರಾಜಕೀಯ ಕಾರ್ಯದರ್ಶಿಯಾಗಿ ನಮ್ಮ ಯಲಹಂಕದ ಎಸ್ ಆರ್ ವಿಶ್ವನಾಥ್ ಅವರನ್ನು ಮಾಡ್ಕೊಂಡಿದ್ದಾರೆ. ಆಮೇಲೆ ಇನ್ನೂ ಒಂದಿಷ್ಟು ಜನ ಇದ್ದಾರೆ, ಮಾಡ್ಕೊಳ್ಬೋದು ಆಯ್ತಾ. ಬಟ್ ಏನು ಅಂತಂದ್ರೆ ಗಿಫ್ಟೇ ಇದು ನಿಜಾನೇ. ಬಹಳ ಪರಮಾಪ್ತರು ಅದೇನೋ ಇವ್ರು ಎಂ ಟಿ ಬಿ ನಾಗರಾಜ್ ಹೇಳ್ತಾ ಇದ್ರು ನೋಡಿ ಸಿದ್ದರಾಮಯ್ಯನವ್ರ ಬಗ್ಗೆ, ನನ್ನ ಎದೆ ಬಗದ್ರೆ ಸಿದ್ದರಾಮಯ್ಯನವ್ರು ಕಾಣಿಸ್ತಾರೆ ಅಂತ. ಅದೇ ಥರದಲ್ಲಿ ರೇಣುಕಾಚಾರ್ಯ ಅವ್ರದ್ದು ಅಷ್ಟೇ, ಅವ್ರ ಎದೆ ಬಗದ್ರೆ ಕಾಣಿಸೋದೇ ಬಿ ಎಸ್ ಯಡಿಯೂರಪ್ಪನವರು. ಆ್ಯಂಡ್ ಇಟ್ ಈಸ್ ಎವಿಡೆಂಟ್. ಏನು ಭಾಳ ಏನೋ ಸಖೇದಾಶ್ಚರ್ಯ ಅಥವಾ ಅದೇನೋ ಬೆಚ್ಚಿ ಬಿದ್ದುಬಿಟ್ಟು ಆಶ್ಚರ್ಯ ಪಟ್ಬಿಡೋದು, ಅಯ್ಯೋ ಹಿಂಗೆ ಮಾಡ್ಬಿಟ್ರ ಅನ್ನೋದು ನನಗೆ ಅದೇನು ಕಾಣಿಸ್ತಾ ಇಲ್ಲ. ಅಬ್ಕಾರಿ ಗಿಬ್ಕಾರಿ ಕೊಡ್ತಾರೆ ಅಂತ ಕಾಯ್ತಿದ್ರು ಅಂತ ಅನ್ಸುತ್ತೆ, ಅಥವಾ ಬೇರೆ ಏನೋ ಸ್ಥಾನಮಾನ ಕೊಡ್ತಾರೆ ಅಂತ ಕಾಯ್ತಿದ್ರು ಅಂತ ಅನ್ಸುತ್ತೆ. ಬಟ್ ಒಂದು ಏನು ಮಾಡಿದ್ದಾರೆ ಅಂತಂದರೆ ಕೆಲವು ಅವಾಂತರ ಕಾರ್ಯಗಳನ್ನು ದೂರ ಇಡಬೇಕು ಅನ್ನೋದು ನಮ್ಮ ನಿಲುವಾಗಿತ್ತು. ನಾವೊಂದು ಪತ್ರ ಬರೆದು ಹೇಳಿದ್ವಿ ಅವರಿಗೆ, ಭಾಳ ಅವಾಂತರ ಸೃಷ್ಟಿ ಮಾಡೋರು ಕೆಲವರು ಇದ್ದಾರೆ ಅಂತ. ಒನ್ ಆಫ್ ದೆಮ್ ಇವರು ತೆಪ್ಪ ಹೊಡ್ಸಿದವರು, ಅವ್ರ ಹೆಸರು ಬಿಡಿ ನಿಮ್ಗೆ ಗೊತ್ತಲ್ಲ, ಹೇಳದ್ನಲ್ಲ ಇವಾಗ ಅವರು. ಎರಡನೇವರು ಇವರು ಈ ಹೊಸದುರ್ಗದವ್ರು ಆಯ್ತಾ, ಅವರು ಪಕ್ಷೇತರರಾಗಿದ್ರು, ಆಮೇಲೆ ಮತ್ತೆ ಬಿ ಜೆ ಪಿಗೆ ಬಂದ್ರು, ಬಿ ಜೆ ಪಿಯಿಂದನು ಗೆದ್ರು, ಇತಿಹಾಸ ನಿರ್ಮಾಣ ಮಾಡಿದ್ರು, ಬರಬಾರ್ದಾಗಿತ್ತು ಅಂತಂದ್ರು, ವಿಧಾನಸೌಧದಲ್ಲಿ ಬಟ್ಟೆ ಪ್ಯಾಂಟು ಎಲ್ಲ ಹರ್ಕೊಂಡು ಕುಣಿದಾಡಿದ್ರು ಅವರು. ಇನ್ನೊಬ್ರು ಇಲ್ಲೊಂದು ಕ್ಷೇತ್ರ ಇದೆ ಬೆಂಗಳೂರಿನಲ್ಲಿ, ಒಂದು ಸ್ವಲ್ಪ ಆ ಕಡೆ ಹೋದ್ರೆ ಭಾಳ ಜನ ತಮಿಳಿಗರು ವಾಸ ಇದ್ದಾರೆ, ಭಾಳ ಜನ ಬೇರೆ ಬೇರೆಯವರೆಲ್ಲ ಅಲ್ಲಿ ವಾಸ ಇದ್ದಾರೆ, ಮತ್ತು ಐ ಟಿ ಬಿ ಟಿ ಕ್ಷೇತ್ರಕ್ಕೆ ಭಾಳ ಹೆಸರುವಾಸಿಯಾದಂಥ ಜಾಗ ಅದ್ಯಾವುದೋ, ನಾನು ಅವಾಗ ಮರೆತುಬಿಡ್ತೀನಿ ಆ ಜಾಗನ, ಮತ್ತು ಅವ್ರ ಹೆಸರನ್ನು ಮರೆತುಬಿಡ್ತೀನಿ. ಅವರಿದ್ದಾರೆ, ಅವರು ಅಲ್ಲಿ ಶಾಸಕರಾಗಿದ್ದಾರೆ, ಅವ್ರದ್ದೇನೋ ಭಾಳ ದೊಡ್ಡ ಸಮಸ್ಯೆ ಆಗೋಯ್ತು ಮೊನ್ನೆ, ಅವ್ರದ್ದೇನೋ ಒಂದು ಭಾಳ ದೊಡ್ಡ ಸ್ಕ್ಯಾಂಡಲ್ ಆಗೋಯ್ತು ಮೊನ್ನೆ. ಸೊ ಅವ್ರನ್ನೆಲ್ಲ ಒಂದಿಷ್ಟು ದೂರ ಇಟ್ಬಿಟ್ಟಿದ್ದಾರೆ ಅಂತ ನಾವು ಅನ್ಕೊಂಡಿದ್ವಿ. ರೇಣುಕಾಚಾರ್ಯ ಅವ್ರನ್ನ ಮತ್ತೆ ಹತ್ರಕ್ಕೆ ಬಿಟ್ಕೊಂಡಿದ್ದಾರೆ. ದಿಸ್ ಶುಡ್ ನಾಟ್ ಹ್ಯಾಪನ್. ಯಡಿಯೂರಪ್ಪನವರು ಲಾಸ್ಟ್ ಟೈಮ್ ಎಡವಟ್ ತಿಂದಿದ್ದು ಕೂಡ ಅವಾಂತರಕಾರಿಗಳಿಂದ, ಲಾಸ್ಟ್ ಟೈಮ್ ಎಡವಟ್ ಮಾಡ್ಕೊಂಡಿದ್ದು ಕೂಡ ಅವರ ಫ್ಯಾಮಿಲಿ ಪಾಲಿಟಿಕ್ಸ್ನಿಂದ ಆಯ್ತಾ. ಭಟ್ಟಂಗಿತನಗಳಿಂದ ಅವ್ರು ಎಡವಟ್ ಮಾಡ್ಕೊಂಡಿರೋದಿದ್ವರೆಗೂ ಕೂಡ ಲಕ್ಮಿಟಿಯಲ್ಲಿ, ಭಟ್ಟಂಗಿತನಗಳು ಮಾಡೋರಿಂದ ಅಥವಾ ಅದೇನೋ ಕಾಕಾಪುಡಿ ಹಿಡಿಯೋರು ಅಂತ ಹೇಳ್ತಾರೆ ನಮ್ಮ ಊರ ಭಾಷೆ ಕಡೆ, ಅಂಥವರಿಂದ ಅಥವಾ ಇನ್ನೂ ಮುಂದಕ್ಕೆ ಹೋಗ್ಬಿಟ್ಟು ಅದೇನೋ ಚಿಕ್ಕ ಚಿಕ್ಕ ಹುಡುಗರೆಲ್ಲ ಬಕೆಟ್ ಹಿಡಿಯೋದು ಅಂತ ಮಾತಾಡ್ಕೊಳ್ತಾ ಇರ್ತಾರೆ, ಅಂಥವರಿಂದ ಸಮಸ್ಯೆಗಳನ್ನು ಮಾಡ್ಕೊಂಡಿದ್ದಾರೆ. ಪ್ಲೀಸ್ ಮೇಕ್ ಶೋರ್ ದಟ್ ದಿಸ್ ಡಿಸಿಷನ್ ವಿಲ್ ನಾಟ್ ಟೈಂಟ್ ಯುವರ್ ಇಮೇಜ್ ಅಂತ ನಾವು ಯಡಿಯೂರಪ್ಪನವ್ರು ಹೇಳ್ಬೇಕು. ಇವಾಗ ರೇಣುಕಾಚಾರ್ಯವರು ಬದಲಾಗಿದ್ದಾರೆ, ಬಹುಶಃ ಅವರು ಪ್ರಬುದ್ಧರಾಗಿದ್ದಾರೆ ಆಯ್ತಾ, ಭಾಳ ನಿಸ್ಸೀಮರಾಗಿದ್ದಾರೆ ಅವರು ಕೂಡ, ನೀರಿಲ್ದೇವರು ತೆಪ್ಪ ಓಡಿಸ ಗೊತ್ತು ಅವ್ರಿಗೆ. ಹೀಗಿರುವಾಗ ಯಡಿಯೂರಪ್ಪ ಶುಡ್ ಬಿ ವೆರಿ ಕೇರ್ಫುಲ್ ಫಾರ್ ಶೋರ್. ದಟ್ಸ್ ಆಲ್, ನಾನು ಇನ್ನೇನು ಹೇಳೋಕ್ಕಾಗೋದಿಲ್ಲ. ಚಂದ್ರಯಾನದ ಬಗ್ಗೆ ಮಾತಾಡೋಣ, ಒಳ್ಳೆ ವಿಷಯ ಮಾತಾಡೋಣ ನಾವು ಇವಾಗ, ಒಳ್ಳೇದು ನೋಡಿ. ಹೌದು, ಭಾರತದ ಬಹು ನಿರೀಕ್ಷಿತ ಯೋಜನೆ ಇದು ಚಂದ್ರಯಾನ 2. ಚಂದ್ರನ ಮೇಲೆ ಇಳಿಯೋದಕ್ಕೆ ಇನ್ನು ಕೆಲವೇ ಗಂಟೆಗಳು ಮಾತ್ರ ಬಾಕಿ ಇರುವಂಥದ್ದು. ಇದೆಲ್ಲದರ ಜೊತೆಗೆ ನರೇಂದ್ರ ಮೋದಿ ಅವರು ಕೂಡ ಇದು ಕ್ಷಣಕ್ಕೆ ಸಾಕ್ಷಿಯಾಗ್ತಾರೆ. ಬಟ್ ಇದ್ರ ಹೆಗ್ಗಳಿಕೆ ಅಂತ ಹೇಳಿದ್ರೆ ಮಹಿಳೆಯರು ಅಂತ ಹೇಳೋದಕ್ಕೆ ನನಗೆ ಸ್ವಲ್ಪ ಹೆಮ್ಮೆ ಆಗ್ತಾ ಇದೆ. ನೋಡೋಣ, ಅದ್ರ ಬಗ್ಗೆ ಒಂದು ವರದಿ ಇದೆ, ಬನ್ನಿ ನೋಡೋಣ. ಕೆಲವೇ ಕ್ಷಣದಲ್ಲಿ ಚಂದ್ರನ ಮೇಲೆ ಕಾಲಿಡಲಿದ್ದಾನೆ ವಿಕ್ರಮ. ಐತಿಹಾಸಿಕ ಕ್ಷಣ ಕಣ್ತುಂಬಿಕೊಳ್ಳಲು ಕಾದು ಕೂತಿದೆ ಜಗತ್ತು. ಚಂದ್ರಯಾನ 2 ಬಾಹ್ಯಾಕಾಶ ನೌಕೆ ವಿಕ್ರಮ್ ಲ್ಯಾಂಡರ್ ಅನ್ನ ಚಂದ್ರನ ಮೇಲೆ ಸುರಕ್ಷಿತವಾಗಿ ಲ್ಯಾಂಡ್ ಮಾಡುವ ಐತಿಹಾಸಿಕ ಪ್ರಕ್ರಿಯೆಗೆ ಕ್ಷಣಗಣನೆ ಆರಂಭವಾಗಿದೆ. ವಿಕ್ರಮ್ ಲ್ಯಾಂಡರ್ ಚಂದಿರನ ಮೇಲೆ ಇಂದು ಮಧ್ಯರಾತ್ರಿ 1:30 to 2:30 ವೇಳೆಗೆ ಇಳಿಯಲಿದೆ. ವಿಕ್ರಮ್ ಲ್ಯಾಂಡರ್ ಚಂದ್ರನ ಮೇಲೆ ಇಳಿದ ಬಳಿಕ ಮತ್ತೊಂದು ಸಾಹಸ ಶುರುವಾಗುತ್ತೆ. ನಾಳೆ ಬೆಳಗ್ಗಿನ ಜಾವ 5:30 to 6:30 ವಿಕ್ರಮ್ ಲ್ಯಾಂಡರ್ ತೆರೆದುಕೊಳ್ಳುತ್ತೆ. ಅದರೊಳಗಿನಿಂದ ಪ್ರಜ್ಞಾನ್ ಹೆಸರಿನ ರೋವರ್ ಹೊರಬರುತ್ತೆ. ಇದು ಸ್ವಯಂಚಾಲಿತ ಒಂದು ಹೈಟೆಕ್ ರೋಬೋಟ್. ಒಟ್ಟು 14 ದಿನ 500 meters ದೂರ ಕ್ರಮಿಸಿ ಚಂದ್ರನಿಗೆ ಸಂಬಂಧಿಸಿದ ಅಮೂಲ್ಯ ಮಾಹಿತಿ ಸಂಗ್ರಹಿಸಲಿದೆ. ಆ ಐತಿಹಾಸಿಕ ಕ್ಷಣಕ್ಕಾಗಿ ನಾವು ಅತ್ಯಂತ ಕಾತುರದಿಂದ ಕಾಯುತ್ತಿದ್ದೇವೆ. ಎಲ್ಲವೂ ನಮ್ಮ ಯೋಜನೆಯಂತೆ ನಡೀತಾ ಇದೆ ಅಂತ ಇಸ್ರೋ ಅಧ್ಯಕ್ಷ ಶಿವನ್ ತಿಳಿಸಿದ್ದಾರೆ. ಆನ್ 7 early morning 1:40 1:40 the powered descent starts and next 15 minutes at 1:55 the lander will be landing at a site 71 degrees south of equator, moon's equator, with a 22.8 degree east. It is between two craters called Mancinus C and Simplibes N.
between these craters, the thing will be landing. After landing on the lunar surface, 2 hours later, the ramp, the lunar, the ramp in the lander will come down and touch the ground. ಲ್ಯಾಂಡರ್ನಿಂದ ಪ್ರತ್ಯೇಕಗೊಳ್ಳುವ ಆರ್ಬಿಟರ್ ಇನ್ನು 1 ವರ್ಷ ಕಾಲ ಚಂದ್ರನ ಕಕ್ಷೆಯಲ್ಲಿ ಪ್ರದಕ್ಷಿಣೆ ಹಾಕುತ್ತಾ ಅಪರೂಪದ ಫೋಟೋಗಳನ್ನು ಭೂಮಿಗೆ ರವಾನಿಸಲಿದೆ. ಚಂದ್ರನ ಮೇಲೆ ಲ್ಯಾಂಡರ್ ಇಳಿಸುವ ಇಸ್ರೋ ಸಾಹಸ ನೋಡಲು ಇಡೀ ದೇಶ ಮಾತ್ರವಲ್ಲ ಇಡೀ ವೈಜ್ಞಾನಿಕ ಜಗತ್ತು ಕುತೂಹಲದಿಂದ ನೋಡ್ತಾ ಇದೆ. ಆ ಘಳಿಗೆ ಇನ್ನೇನು ಹತ್ತಿರವಾಗ್ತಾ ಇದೆ. ಚಂದ್ರಯಾನದ ವಿಶೇಷತೆಗಳೇನು? ವಿಶ್ವದ ಯಾವ ರಾಷ್ಟ್ರವೂ ಚಂದ್ರನ ಮತ್ತೊಂದು ಪಾರ್ಶ್ವಮುಖವಾದ ದಕ್ಷಿಣ ಧ್ರುವವನ್ನು ಅಧ್ಯಯನ ಮಾಡಿಲ್ಲ. ಹಾಗಾಗಿ ಚಂದ್ರಯಾನ 2 ಇದೇ ಮೊದಲ ಬಾರಿಗೆ ಚಂದ್ರನ ದಕ್ಷಿಣ ಭಾಗದ ಮೇಲೆ ಅಧ್ಯಯನ ನಡೆಸಲಿದೆ. ಈ ಉಪಗ್ರಹ 3877 ಕೆಜಿ ತೂಕವಿದೆ. ಅಂದರೆ ಚಂದ್ರಯಾನ 1ರಲ್ಲಿ ಬಳಕೆ ಮಾಡಿದ ಉಪಗ್ರಹದ ತೂಕಕ್ಕಿಂತ 4 ಪಟ್ಟು ಹೆಚ್ಚಿನ ಭಾರ ಇದು ಹೊಂದಿದೆ. ಈ ಗಗನ ನೌಕೆಯು ಆರ್ಬಿಟರ್ ವಿಕ್ರಮ್ ಹೆಸರಿನ ಲ್ಯಾಂಡರ್ ಮತ್ತು ಪ್ರಜ್ಞಾನ್ ಹೆಸರಿನ ರೋವರ್ ಅನ್ನು ತನ್ನ ಜೊತೆಗೆ ಹೊತ್ತೊಯ್ತಿದೆ. ಈ ಯೋಜನೆಗೆ ತಗುಲುತ್ತಿರುವ ಒಟ್ಟು ವೆಚ್ಚ 978 ಕೋಟಿ ರೂಪಾಯಿ. ಅಂದರೆ ಹಾಲಿವುಡ್ನ ಅವೆಂಜರ್ ಎಂಡ್ ಗೇಮ್ ಸಿನಿಮಾ ಬಜೆಟ್ಗಿಂತ ಕಡಿಮೆ ಮೊತ್ತದಲ್ಲಿ ಈ ಯೋಜನೆ ಸಿದ್ಧಗೊಂಡಿದೆ. ಅವೆಂಜರ್ ಎಂಡ್ ಗೇಮ್ ಸಿನಿಮಾಗೆ 2400 ಕೋಟಿ ವೆಚ್ಚ ಮಾಡಲಾಗಿತ್ತು. ಚಂದ್ರಯಾನ 2 ಉದ್ದೇಶವೇನು? ಈ ಉಪಗ್ರಹ ಟೆರೆನ್ ಮ್ಯಾಪಿಂಗ್ ಕ್ಯಾಮರಾ 2 ಅನ್ನು ಹೊಂದಿದೆ. ಚಂದ್ರನ ಮೇಲಿಳಿಯುವ 20 ಕೆಜಿ ತೂಕದ ರೋವರ್ ಚಂದ್ರನ ಮೇಲೆ ಸಂಚಾರ ನಡೆಸಿ ಅಲ್ಲಿಯ ಹವಾಮಾನ, ಅಲ್ಲಿನ ಕಲ್ಲು ಮತ್ತು ಮಣ್ಣಿನ ಬಗ್ಗೆ ಮಾಹಿತಿ ಸಂಗ್ರಹಿಸಿ ರವಾನಿಸಲಿದೆ. ನಂತರ ಅದನ್ನು ಆರ್ಬಿಟರ್ ಮೂಲಕ ಭೂಮಿಗೆ ಕಳುಹಿಸುತ್ತದೆ. ಲ್ಯಾಂಡರ್ ರೋವರ್ನ ಆಯುಷ್ಯ 14 ದಿನಗಳಿದ್ದರೆ ಆರ್ಬಿಟರ್ 1 ವರ್ಷದವರೆಗೆ ಕೆಲಸ ನಿರ್ವಹಿಸುವ ಸಾಮರ್ಥ್ಯ ಹೊಂದಿದೆ. ಈ ಅಪರೂಪದ ಕ್ಷಣಗಳನ್ನು ಇಡೀ ವಿಶ್ವವೇ ಕುತೂಹಲದಿಂದ ಎದುರು ನೋಡ್ತಾ ಇದೆ. ಈ ವಿಸ್ಮಯ ಕಣ್ತುಂಬಿಕೊಳ್ಳಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಅವರ ಜೊತೆ ಪ್ರೌಢಶಾಲೆಗಳ 70 ವಿದ್ಯಾರ್ಥಿಗಳ ಜೊತೆಗೂಡಿ ಬೆಂಗಳೂರಿನ ಭಾರತೀಯ ಬಾಹ್ಯಾಕಾಶ ಸಂಸ್ಥೆ ವಿಜ್ಞಾನಿಗಳ ಅಪರೂಪದ ಸಾಧನೆಯನ್ನ ವೀಕ್ಷಿಸಲಿದ್ದಾರೆ. ಬ್ಯೂರೋ ರಿಪೋರ್ಟ್, ಪವರ್ ಟಿವಿ. ಒಂದು ರೀತಿ ರೋಚಕ ರೋಮಾಂಚಕ ಕ್ಷಣಗಳು ಅಂತ ನನಗನ್ನಿಸ್ತಾ ಇದೆ. ಒಂದೂವರೆ ಆಲ್ಮೋಸ್ಟ್ 12 ಗಂಟೆಯಿಂದಲೇ ಆ ಹವಾ ಜೋರಾಗಿರುತ್ತೆ, ಮೋದಿಯವರು ಬರ್ತಿದ್ದಾರೆ, ಏನನ್ಸುತ್ತೆ ಅಂತ? ಇದು ಒಂದು ರೀತಿ ಬಹಳ ಕೌತುಕ ನನಗೆ. ಈಗಾಗಲೇ ಡಿಬೇಟ್ನಲ್ಲಿ ಬಹಳ ವಿಷಯಗಳನ್ನು ನಾವು ಮಾತನಾಡ್ತಾ ಇದ್ವಿ ಇದರ ಬಗ್ಗೆ. ಬಟ್ ನಾನು ಅಲ್ಲಿ ಮಾತನಾಡೋದಕ್ಕಿಂತ ಇಲ್ಲಿ ವಿಭಿನ್ನವಾದಂಥ ಕೆಲವು ವಿಷಯಗಳನ್ನು ರಾಜ್ಯದ ಜನರ ಮುಂದೆ ಪ್ರಸ್ತುತಪಡಿಸೋದಕ್ಕೆ ನಾನು ಬಯಸ್ತೇನೆ. ನಾನು ಒಂಚೂರು ಫ್ಲ್ಯಾಶ್ ಬ್ಯಾಕ್ಗೆ ಹೋಗ್ತೀನಿ. ಬಹಳ ವರ್ಷ ಆಗಿಲ್ಲ, ನಮ್ಮ ಭಾರತದ ಪ್ರಯತ್ನ ಮಾಮ್ ಅಂತ ಅಮ್ಮ ಅಂತಾನೆ ಇಲ್ಲ ಬಂದಿದ್ರು ಪ್ರಧಾನಮಂತ್ರಿ ಮೋದಿ ಅವರು ಬೆಂಗಳೂರಿನಲ್ಲಿದ್ದರು. ಮಾಮ್ ಸಕ್ಸಸ್ಫುಲ್ ಆಯಿತು, ಆಯಿತಾ? ಮಂಗಳನ ಮೇಲೆ ನಾವು ಆರ್ಬಿಟರ್ ಮೆಷಿನ್ ಒಂದನ್ನು ನಾವು ಸಕ್ಸಸ್ಫುಲಿ ಅದನ್ನು ಲ್ಯಾಂಡ್ ಮಾಡಿಸಿದ್ವಿ. ನಮ್ಮನ್ನು ಎಲ್ಲ ಭಾಳ ಜನ ಮಾಕ್ ಮಾಡ್ತಾಯಿದ್ರು. ನಮ್ಮ ದೇಶ 350-400 ವರ್ಷಗಳ ಕಾಲ ಎಲ್ಲರಿಂದಲೂ ಕೂಡ ದಬ್ಬಾಳಿಕೆಗೆ ಒಳಪಟ್ಟಂಥ ದೇಶ ನಮ್ಮದು. ನಮ್ಮ ದೇಶದ ಇಂಡಿಯನ್ ಪೀನಲ್ ಕೋಡ್ನ ಬಗ್ಗೆ, ನಮ್ಮ ದೇಶದ ಸಾರ್ವಭೌಮತ್ವದ ಬಗ್ಗೆ ಊರಲ್ಲಿರೋರೆಲ್ಲ ಇವತ್ತಿಗೂ ಕೂಡ ಆಡ್ಕೊಂಡು ತಿರುಗ್ತಾರೆ. ನಮ್ಮ ದೇಶ ನಿಮ್ಗೆ ಯಾರಿಗಿಂತಲೂ ಕೂಡ ಕಡಿಮೆ ಇಲ್ಲ ಕಣ್ರಿ, ನೀವೆಲ್ಲ ಏನೂ ಅಲ್ಲ ಅಂತ ಹೇಳೋದನ್ನು ಕೇವಲ 50-60 ವರ್ಷಗಳಲ್ಲೇ ಅತ್ಯಂತ ದೊಡ್ಡ ಮಟ್ಟದಲ್ಲಿ ನಾವು ತೋರಿಸಿದ್ದೀವಿ ಮತ್ತು ನಾವು ತೋರಿಸ್ತೇವೆ. ನೀವು ಹಾಗೆಲ್ಲ ಕಡೆಗಣಿಸ್ಬಿಡಬೇಡಿ. 130 ಕೋಟಿ ಪಾಪ್ಯುಲೇಷನ್ನು, ಇವ್ರಿಗೆ ತಿನ್ನಕ್ಕೆ ಊಟಕ್ಕೆ ಬಟ್ಟೆಗೆ ದುಡ್ಡಿಲ್ಲ, ಇವ್ರ ಹತ್ರ ಕಾಸಿಲ್ಲ, ಇವ್ರ ಹತ್ರ ಮತ್ತೊಂದಿಲ್ಲ, ಇವ್ರ ಹತ್ರ ರೋಡ್ಗಳಲ್ಲಿ ಟಾರ್ ಇಲ್ಲ, ಇವ್ರ ಹತ್ರ ಟಾರ್ಗಳ ಮೇಲೆ ಇನ್ನೊಂದಿಲ್ಲ. ಡೋಂಟ್ ಡೂ ದ್ಯಾಟ್. ಡೋಂಟ್ ಲುಕ್ ಅಟ್ ಅ ಸೋ ಚೀಪ್ಲಿ. ವಿ ಆರ್ ಎ ನೇಷನ್ ವಿತ್ ಅಟ್ಮೋಸ್ಟ್ ಸ್ಟ್ರೆಂತ್ ಅಂಡ್ ಕ್ವಾಲಿಟಿ ಅಂಡ್ ಪ್ಯಾಟ್ರಿಯಾಟಿಸಮ್. ನಾವು ನೀವು ಪ್ಯಾಟ್ರಿಯಟಿಸಮ್ ಬಗ್ಗೆ ಮಾತನಾಡ್ತೀವಲ್ಲ, ನಾವು ನೀವು ರಾಷ್ಟ್ರೀಯತೆಯ ಬಗ್ಗೆ ಮಾತನಾಡ್ತೀವಲ್ಲ, ರಾಷ್ಟ್ರೀಯತೆ ಅಣುವಿನಲ್ಲೂ ಕೂಡ ಇಂಥ ವಿಷಯಗಳಲ್ಲಿ ಅಡಕವಾಗಿದೆ ಅನ್ನೋದನ್ನು ನಾವು ಹೇಳಬೇಕಿವತ್ತು. ರಾಷ್ಟ್ರೀಯತೆ ಕೇವಲ ಯಾವುದೋ ಒಂದು 2-3 ವಿಷಯಗಳಲ್ಲಿ ಮಾತ್ರ ಇಲ್ಲ, ರಾಷ್ಟ್ರೀಯತೆ ಇಂಥ ಸಾಧನೆಗಳಲ್ಲೂ ಕೂಡ ಇದೆ. ನಾವು ಇದ್ರ ಬಗ್ಗೆ ಮಾತಾಡೋಣ ಇವತ್ತು. ನೋಡಿ, ನಾನು ಮಾಮ್ ಬಗ್ಗೆ ಮಾತನಾಡ್ತಾ ಇದ್ದೆ ರೀ. ನಾನು ಅದಕ್ಕಿಂತ ಮುಂಚೆ ಈ ಚರ್ಚೆಯ ಆರಂಭದಲ್ಲಿ ಒಂದು ಮಾತು ಹೇಳಿದೆ. ನನಗೆ ಬಹಳ ದೊಡ್ಡದೊಂದು ಆಸೆ ಇತ್ತು, ಈಗಲೂ ಬಹುಶಃ ನನಗೆ ಅವಾಗವಾಗ ಅನಿಸ್ತಾ ಇರುತ್ತೆ. ನಾನೆಲ್ಲೋ ಪರಿಕಲ್ಪನೆಗಳಲ್ಲಿ ತೊಡಕೊಂಡಿರುವಾಗ ಯಾರೋ ಒಬ್ಬರು ನನಗೆ ಬೇರೆ ಒಂದು ಯಾವುದೋ ಒಂದು ಗ್ರಹದಿಂದ ಬರ್ಬೋದಾ, ನಾನು ಯಾರಾದರೂ ಬಂದು ಮಾತಾಡಿಸ್ಬೋದಾ, ನನಗೇನಾದರೂ ಅವ್ರು ಬಂದು ಗಿಫ್ಟ್ ಕೊಡ್ಬೋದಾ, ನಾನು ಪುಟ್ಟ ಮಗುವಾಗಿದ್ದಾಗಂತೂ ನನಗಿದೇ ಕನಸು.
ಇಪ್ಪತ್ನಾಲ್ಕು ಗಂಟೆ ನನಗಿದೆ ಕನಸು. ಪ್ರಾಬಬಲಿ ನನಗೆ ಮಾತ್ರ ಅಲ್ಲ, ಆಗಿನ ಕಾಲದಲ್ಲಿ ನನ್ನ ವಯಸ್ಸಿನ ಬಹುತೇಕ ಮಕ್ಕಳು ಕಂಡಿರಬಹುದಾದಂಥ ಕನಸಿದು. ಈಗ ಬಿಡಿ, ಟೆಕ್ನಾಲಜಿ ಎಲ್ಲ ಜಾಸ್ತಿ ಆಗಿಬಿಟ್ಟಿದೆ, ನ್ಯಾಷನಲ್ ಜಿಯೋಗ್ರಫಿಕ್ ಚಾನಲ್ ಬಂದ್ಬಿಟ್ಟಿದೆ, ಡಿಸ್ಕವರಿ ಚಾನಲ್ ಬಂದಿದೆ, ಕೈಗಳಲ್ಲಿ ಐಫೋನು, ಕೈಗಳಲ್ಲಿ ಐಪ್ಯಾಡು, ಕೈನಲ್ಲಿ ಆಂಡ್ರಾಯ್ಡು, ಅದು ಇದು ಎಲ್ಲ ಬಂದು ಕೂತ್ಕೊಂಡ್ಬಿಟ್ಟಿದೆ. ಎಲ್ ಇ ಡಿ ಟಿವಿಗಳು, ಸ್ಮಾರ್ಟ್ ಟಿವಿಗಳು ಬಂದಿದ್ದಾವೆ ಟ್ಯೂಬ್ ಟಿವಿಗಳಿಂದ. ಪ್ರಾಬಬಲಿ ಈಗಿನ ಮಕ್ಕಳಿಗೆ ಅದು ಕೌತುಕ ಅಂತ ಅನಿಸ್ದೇ ಇರ್ಬೋದೇನೋ, ಬಿಕಾಸ್ ಅದನ್ನೆಲ್ಲ ನೋಡ್ಬಿಟ್ಟಿದ್ದಾರೆ. ನಾವು ಅದನ್ನೆಲ್ಲ ನೋಡಿರ್ಲಿಲ್ವಲ್ಲ. ನಮ್ಮನೇಲಿ ಇದ್ದಿದ್ದು ಒಂದು ಕ್ರೌನ್ ಟಿವಿ, ನಮ್ಮ ಅಜ್ಜಿ ಸುಶೀಲ್ ಅಮ್ಮ ಅಂತ ಅವ್ರ ಹೆಸರು, ಅವ್ರ ಮನೇಲಿ ಒಂದು ಕ್ರೌನ್ ಟಿವಿ ಇತ್ತು. ಆ ಕ್ರೌನ್ ಟಿವಿಗೆ ಒಂದು ಬಾಗಿಲಿತ್ತು, ಹಿಂಗ್ ಬಾಗಿಲು ಹಾಕಿದ್ರೆ ಪಟ್ ಅಂತ ದಾನ್ ಆಗೋದು, ಬಾಗಿಲು ತೆಗೆದ್ರೆ ಆಫ್ ಆಗ್ಬಿಡುದು, ಹಿಂಗ್ ತಲೆ ಮೇಲೆ ಹೊಡೆದ್ರೆ ಆಂಟೆನ ಆನ್ ಆಗೋದು, ಇಲ್ಲ ಅಂತಂದ್ರೆ ದೂರದರ್ಶನನೇ ಬರ್ತಾ ಇರ್ಲಿಲ್ಲ. ಅಂತಹ ಕಾಲದಿಂದ ಬದುಕಿ ಬಂದವರು ನಮಗೆ ಅದೊಂದು ಕೌತುಕ ಇತ್ತು. ಯಾರೋ ಬರ್ತಾರೆ, ಯಾರೋ ನಮ್ಮನ್ನು ಮಾತಾಡಿಸ್ತಾರೆ, ನನಗೇನೋ ಗಿಫ್ಟ್ ತರ್ತಾರೆ, ಈ ಕ್ರಿಸ್ಮಸ್ ಟೈಮ್ನಲ್ಲಿ ಸಾಂತಾ ಕ್ಲಾಸ್ ಬರ್ತಾನೆ ಅಂತಂದಾಗ ನಾವೆಲ್ಲ ಖುಷಿಯಿಂದ ಸಾಂತಾ ಕ್ಲಾಸನಿಗಾಗಿ ಹುಡುಕ್ತಾ ಇದ್ವಲ್ಲ. ಡಿಸೆಂಬರ್ 25ನೇ ತಾರೀಕಿನಂದು ಆತ ಬರ್ತಾನೆ, ಆತ ತಾತ ಬರ್ತಾನೆ, ಆತ ಏನೋ ತರ್ತಾನೆ, ನಮಗೆ ಸಿಹಿ ಕೊಡ್ತಾನೆ, ಆತ ಮತ್ತೊಂದೇನೋ ಕೊಡ್ತಾನೆ ಅಂತ. ಬಹುಶಃ ಅಂಥದ್ದೊಂದು ಕನಸಿನ ಸನಿಹಕ್ಕೆ ನಾವು ನಿಜವಾಗಿಯೂ ಕೂಡ ಇವತ್ತು ಬಂದುಬಿಟ್ಟಿದ್ದೀವಿ. ಚಂದ್ರಯಾನ್ 1 ಆಗಿತ್ತು, ಚಂದ್ರಯಾನ್ 2 ನಂತರದಲ್ಲಿ 2022 ನಡೆಯೋದು. ಭಾರತ ಮನುಷ್ಯನನ್ನ ಚಂದ್ರನ ಮೇಲೆ ಕಳಿಸ್ತಾ ಇದೆ, ಅದೆಲ್ಲವೂ ಕೂಡ ಈಗಿನ ಪ್ರಿಪರೇಷನ್. ನಾನು ಮಾಮ್ ಬಗ್ಗೆ ಮತ್ತೆ ಬರ್ತೀನಿ. 3 ಜನ ಹೆಣ್ಮಕ್ಳು ನೋಡಿ, ನಮ್ಮ ಭಾರತದ ಮಧ್ಯಮ ವರ್ಗದವರ ಕನಸುಗಳು ಹೇಗಿರ್ತವೆ ಅಂತ ನಾನು ಹೇಳ್ತೀನಿ. 3 ಜನ ಮಾಮ್ನಲ್ಲಿ ಹೆಣ್ಮಕ್ಳು, ಒಬ್ರು ನಂದಿನಿ ಅಂತ, ಒಬ್ರು ರೀತು ಅಂತ, ಮಿನಾಲ್ ಅಂತ. ನಂದಿನಿ ಅವ್ರಿಗಿಬ್ರು ಮಕ್ಕಳು, ಒಂದ್ ಮಗುಗೆ 12 ವರ್ಷ, ಇನ್ನೊಂದು ಮಗುಗೆ 8 ವರ್ಷ. ರಿತು ಲಕ್ನೋದವರು, ಪುಟ್ಟ ಮಗುವಾಗಿದ್ದಾಗ ಆಕಾಶ ನೋಡಿಕೊಂಡು ಅಮ್ಮ ನಕ್ಷತ್ರ ಯಾಕೆ ಹೊಳಿತಾ ಇದೆ ಅಂತ ಕೇಳ್ತಾ ಇದ್ದಂತ ಮಗು. ಆ ಮಗು ಲಕ್ನೋನಿಂದ ನಂತರದಲ್ಲಿ ನೇರವಾಗಿ ಬಂದಿದ್ದು ಇಸ್ರೋಗೆ. ಮತ್ತೊಬ್ರು ಮಿನಾಲ್ ಅನ್ನುವ ಒಬ್ಬ ಹೆಣ್ಮಗಳು, ಆ ಮಿನಾಲ್ ಅವರಿಗೆ 7 ವರ್ಷದ ಪುಟ್ಟ ಕೂಸು. ಆ ಕೂಸಿನ ಜೊತೆಗೆ ಲಾಲನೆ ಪಾಲನೆ ಮಾಡ್ತಾ, ಆ ಕೂಸಿಗೆ ಊಟ ತಿನ್ನಿಸ್ತಾ, ಈ ಹೆಣ್ಮಗಳು ರಾತ್ರಿ ಎಲ್ಲ ನಿದ್ದೆ ಕೆಟ್ಟು ಇಸ್ರೋದ ಬಗ್ಗೆ ಆಲೋಚನೆ ಮಾಡ್ತಾ, ಮಾಮ್ ಬಗ್ಗೆ ಆಲೋಚನೆ ಮಾಡ್ತಾ, ಮಂಗಳನ ಬಗ್ಗೆ ಆಲೋಚನೆ ಮಾಡ್ತಾ, ಮತ್ತು ಆ ಮಗುವನ್ನು ನೋಡ್ಕೊಳ್ಳೋದಕ್ಕೆ ತನ್ನ ತಾಯಿಯನ್ನು ಮನೆ ಕರೆಸ್ಕೊಂಡು, ತನ್ನ ತಂದೆಯನ್ನು ಮನೆ ಕರೆಸ್ಕೊಂಡು, ಆ ಹೆಣ್ಮಗಳು ಮಗುನ ನೋಡ್ಕೊಳ್ರಮ್ಮ, ನಾನು ಇದೊಂದು ದೊಡ್ಡ ಮಟ್ಟದ ಮಿಷನ್ನಲ್ಲಿ ನಾನು ಪಾಲ್ಗೊಳ್ತಾ ಇದ್ದೀನಿ ಅಂತ ಹೇಳಿದಂಥ ಆ ಹೆಣ್ಮಗಳು ಹೇಳ್ತಾಳೆ ಒಂದು ಕಡೆ ಇಂಟರ್ವ್ಯೂನಲ್ಲಿ. ನಂದಿನಿ ಅಂತ ಮತ್ತೊಬ್ಬರು, ಹರಿನಾಥ್ ಅಂತ ಮತ್ತೊಬ್ಬರು ಹೆಣ್ಮಗಳು ಹೇಳ್ತಾರೆ, ನಾನು ಮೊದಲು ಫ್ಲೈಟ್ ಹತ್ತಿದ್ದೆ ಬೆಂಗಳೂರಿಗೆ ಬರುವಾಗ ಇಸ್ರೋಗೆ ಅಂತ. ನಾನು ಮೊದಲು ಜೀವನದಲ್ಲಿ ಫ್ಲೈಟ್ ಹತ್ತುವಾಗ ನನ್ನ ಕೈ ನಡುಗ್ತಾ ಇತ್ತು, ನಾನು ಫ್ಲೈಟೇ ಹತ್ತಿರ್ಲಿಲ್ಲ, ನಾನು ಬೆಂಗಳೂರಿಗೆ ಬರುವಾಗ ನನಗೆ ಫ್ಲೈಟ್, ಓ ಹಿಂಗಾ ಅಂತ. ಅಂತ ಹೆಣ್ಮಗಳು ಮಾಮ್ ಅನ್ನುವ ಅತೀ ದೊಡ್ಡದಾದಂಥ ಒಂದು ಯಶಸ್ವಿ ಉಡಾವಣೆಯಲ್ಲಿ ಆಕೆ ಪ್ರಮುಖ ಪಾತ್ರ ವಹಿಸ್ತಾರೆ ಅಂತಂದ್ರೆ, ಅವರಲ್ವಾ ನಮ್ಮ ದೇಶದ ಮಧ್ಯಮ ವರ್ಗದ ಹೆಮ್ಮೆ, ಅವರಲ್ವಾ ನಮ್ಮ ದೇಶದ ಗ್ರೇಟೆಸ್ಟ್ ಎವರ್ ಪೀಪಲ್ ಎವರ್, ಅವರಲ್ವಾ ನಾವು ಅವ್ರನ್ನ ನೋಡಿ ಹೆಮ್ಮೆ ಪಡಬೇಕಲ್ವಾ, ಅವರೆಲ್ಲರಿಗೂ ನಾವು ಹ್ಯಾಟ್ಸ್ ಆಫ್ ಹೇಳಬೇಕಲ್ವಾ. ಅದಲ್ವಾ ರಾಷ್ಟ್ರೀಯತೆ ಅಂತಂದ್ರೆ, ಅದಲ್ವಾ ದೇಶದ ಪ್ರೀತಿ ಅಂತಂದ್ರೆ, ಅದಲ್ವಾ ಸಾರ್ವಭೌಮತ್ವದ ಬಗ್ಗೆ ಮತ್ತು ಪ್ರಭುತ್ವದ ಬಗ್ಗೆ ಅವ್ರಿಗೆಲ್ಲರಿಗೂ ಇರುವ ನಂಬಿಕೆ ಅಂತಂದ್ರೆ. ನಾವು ಹೆಣ್ಮಕ್ಕಳನ್ನ ಕೇವಲ ಮಾಡರ್ನೈಸೇಷನ್ ಅನ್ನೋ ನೆಪದಲ್ಲಿ ಸೀಮಿತಗೊಳಿಸ್ಕೊಂಡು ಬಂದಿದ್ದೀವಿ. ನಾನು ಹೇಳ್ತೀನಿ, ಇದು ಮಾಡರ್ನೈಸೇಷನ್, ದಿಸ್ ಈಸ್ ಮಾಡರ್ನೈಸೇಷನ್. ಇದಕ್ಕಿಂತ ಮಾಡರ್ನೈಸೇಷನ್ ಬೇರೆ ಯಾವುದು ಇಲ್ಲ. ಅದಾದ್ಮೇಲೆ ಅವರು ಸ್ಕ್ಯಾಟೋಮೀಟರ್ಗಳ ಬಗ್ಗೆ ಮಾತನಾಡ್ತಾರೆ, ಆರ್ಬಿಟರ್ಗಳ ಬಗ್ಗೆ ಮಾತನಾಡ್ತಾರೆ, ಎಲ್ಲ ವಿಷಯಗಳನ್ನು ಹೆಣ್ಮಕ್ಕಳು ಅದ್ಭುತವಾಗಿ ಮಾತನಾಡ್ತಾರೆ. ಮಾಮ್ ಯಶಸ್ವಿ ಆಗುತ್ತೆ. ಇಸ್ರೋ 16,000 ಜನ ಎಂಪ್ಲಾಯೀಸ್ಗಳನ್ನು ಹೊಂದಿರುವ ಅತಿದೊಡ್ಡ ಸಂಸ್ಥೆ. 16,000 ಜನ ಎಂಪ್ಲಾಯೀಸ್ ಇಸ್ರೋದಲ್ಲಿ, ಅದರಲ್ಲಿ 20% ಹೆಣ್ಮಕ್ಕಳು. ಅವರೆಲ್ಲ ಏನು ಜೀನ್ಸ್ ಹಾಕೋದಿಲ್ಲ, ಹಾಕಬಾರ್ದು ಅಂತಲ್ಲ, ಏನು ಜೀನ್ಸ್ ಹಾಕಿದ್ರೆ ಮಾಡರ್ನೈಸೇಷನ್ನು ಅದು ಅಲ್ವೋ ಅನ್ನೋದು ನನ್ನ ಪ್ರಶ್ನೆ ಅಲ್ಲ. ಅವರೆಲ್ಲ ಭಾಳ ಹಂಬಲ್ ಬ್ಯಾಕ್ಗ್ರೌಂಡ್ ಇಂದಂತ ಬಂದಂಥ ಹೆಣ್ಮಕ್ಳು, ದೇ ಹ್ಯಾವ್ ಡನ್ ಗ್ರೇಟೆಸ್ಟ್ ಎವರ್ ಜಾಬ್ಸ್ ಟುಡೇ, ದೇ ಹ್ಯಾವ್ ಡನ್ ಗ್ರೇಟೆಸ್ಟ್ ಎವರ್ ಜಾಬ್ಸ್, ಅಬ್ಸಲ್ಯೂಟ್ಲಿ ಸ್ಟನ್ನಿಂಗ್ ಜಾಬ್ಸ್ ಟುಡೇ. ಇವತ್ತು ಸಿವನ್ ಅಂತ ಇದಾರಲ್ಲ, ಅವ್ರು ಇಂಗ್ಲೀಷ್ ಕೇಳಿದಿರ ನೀವು, ಅವ್ರು ಮಾತಾಡ್ತಾ ಇದ್ರಲ್ಲ, ಅವರೇನು ನಮ್ಮ ನಿಮ್ಮ ಥರ ಬ್ರಿಟಿಷ್ ಆಕ್ಸೆಂಟ್ ಅಲ್ಲ, ಅಲ್ಲ ಅವಳ ಜಾಯಿಂಗ್ ಅಂತ ಮಾತಾಡ್ತಾರೆ, ಇಲ್ಲ ಎಲ್ಲೋ ಒಂದು ಕುಗ್ರಾಮದಿಂದ ಹುಟ್ಟಿ ಬಂದಂಥ ಸಿವನ್, ಅವರ ಸಂಬಳ ಬಹುಶಃ ಇವತ್ತು 1,00,000 ಅಥವಾ 1,00,000 1.5 2,00,000 ಸರ್ಕಾರಿ ಸಂಬಳ, ಸರ್ಕಾರಿ ಕಾರು, ಸರ್ಕಾರಿ ನೌಕರಿ, ಸರ್ಕಾರಿ ಪೆನ್ಷನ್ನು, ಯಾವುದಕ್ಕೂ ಹೋರಾಟ ಮಾಡಿದವರಲ್ಲ ಇದುವರೆಗೂ ಕೂಡ ಸಿವನ್. ಮತ್ತು ಸಿವನ್ ಅವರ ಹೆಸರನ್ನು ನಾವು ಕಳೆದ 2 ವರ್ಷದಿಂದ ಜಾಸ್ತಿ ಕೇಳ್ತಾ ಇದ್ದೀವಿ, ಕಳೆದ 1.5 ತಿಂಗಳಿಂದ ಜಾಸ್ತಿ ಕೇಳ್ತಾ ಇದ್ದೀವಿ. ಅಲ್ಲಿಂದ ಇಲ್ಲಿವರೆಗೂ ನಮ್ಮ ಯಾವ ರಾಜಕಾರಣಿಗಳು ಕೂಡ ಸಿವನ್ ಅವರ ಹೆಸರನ್ನು ಎತ್ತಿದವರೇ ಅಲ್ಲ. ನಮ್ಮ ಕರ್ನಾಟಕದ ರಾಜಕಾರಣಿಗಳಂತೂ, ನಮ್ಮ ಸಿದ್ದರಾಮಯ್ಯನವರಂತೂ, ನಮ್ಮ ಯಡಿಯೂರಪ್ಪನವರಂತೂ, ನಮ್ಮ ದಿನೇಶ್ ಗುಂಡೂರಾವ್ ಅವರಂತೂ, ನಮ್ಮ ಪರಮೇಶ್ವರ ಅವರಂತೂ, ಹೌದಾ ಮಾಮ ಚಂದ್ರನ, ಓ ಭಾಳ ಚಂದಾಗೈತೆ, ಗುಡ್ ಲ್ಯಾಕ್,
ಅಂತ ಹೇಳಿಬಿಟ್ರು ಹೊರತುಪಡಿಸಿದ್ರೆ ಆ ಇಸ್ರೋದಂಥ ಅತ್ಯಂತ ಅಗ್ರಗಣ್ಯ ಸೈಂಟಿಸ್ಟ್ಗಳು ಮಾಡುವ ಹೋರಾಟದ ಬಗ್ಗೆ ನಾವಾಗಲಿ ನೀವಾಗಲಿ ಇದುವರೆಗೂ ತಲೆ ಕೆಡಿಸ್ಕೊಂಡೇ ಇಲ್ಲ. ಇವತ್ತು ನಾವು ಶಿವನ್ ಅವ್ರ ಬಗ್ಗೆ ಮಾತನಾಡ್ತೀವಿ. ಅವ್ರು ಹಾಕೋ ಡ್ರೆಸ್ ನೋಡ್ರಿ, ಸಿಂಪಲ್ ಡ್ರೆಸ್, ಒಂದು ಶರ್ಟು, ಒಂದು ಆರಾಮಾಗಿರೋ ಒಂದು ಪ್ಯಾಂಟ್ ಹಾಕ್ಕೊಂಡು ಆರಾಮಾಗಿ ಬ್ಯೂಟಿಫುಲ್ ಆಗಿರುವಂಥ ಒಂದು ಸಿಂಪಲ್ ಇಂಡನೈಸ್ಡ್ ಇಂಗ್ಲಿಷ್ ಆಕ್ಸೆಂಟಲ್ಲಿ ಶಿವನ್ ಅವರು ಆರಾಮಾಗಿ ಮಾತಾಡಿಕೊಂಡು ಇವತ್ತು ಯಾವ್ದ್ರ ಬಗ್ಗೆ ಮಾತಾಡ್ತಾರೆ? ಕಾರ್ ಬಗ್ಗೆ ಅಲ್ಲ, ಬೈಕ್ ಬಗ್ಗೆ ಅಲ್ಲ, ಸೈಕಲ್ ಬಗ್ಗೆ ಅಲ್ಲ. ನನಗೆ ನಿಮಗೆ ಕಾರಿನ ಕ್ಲಚ್ ಗೊತ್ತು, ನನಗೆ ನಿಮಗೆ ಕಾರಿನ ಕ್ಲಚ್ ಓಡಿಸುವಾಗ ಹಿಂಗೊಂದು ಸ್ಟಂಟ್ ಮಾಡೋದು ಗೊತ್ತು, ನನಗೆ ನಿಮಗೆ ಟೂ ವೀಲರ್ ಓಡಿಸುವಾಗ ವೀಲಿಂಗ್ ಮಾಡಿ ಹಲೋ ಅಂತ ನನಗೆ ಪೋಸ್ ಕೊಡೋದು ಗೊತ್ತು. ಇವರೆಲ್ಲ ಚಂದ್ರನ ಮೇಲೆ ಹೋಗೋದ್ರ ಬಗ್ಗೆ ಮಾತಾಡ್ತಾರೆ ಇವತ್ತು ಅಂತಂದರೆ, ಇವರೆಲ್ಲ ನಮಗಿಂತ ಲಕ್ಷ ಪಟ್ಟು ಎಲ್ಲೋ ಇದ್ದಾರೆ. ದಿಸ್ ಈಸ್ ಗ್ರೇಟ್, ದಿಸ್ ಈಸ್ ಬ್ರಿಲಿಯಂಟ್. ದಬ್ಬಾಳಿಕೆ ಮಾಡಿದ್ರೆ ನೀವೆಲ್ಲರೂ ಕೂಡ, ಇದೇ ನೀವೆಲ್ಲ ದಬ್ಬಾಳಿಕೆ ಮಾಡಿದಂಥ ರಾಷ್ಟ್ರಗಳೆಲ್ಲರೂ ಕೂಡ ಇವತ್ತು ಭಾರತದ ಕಡೆಗೆ ಮುಖ ಮಾಡಿ ನೋಡ್ತಾ ಇದ್ದೀರಿ. ರಷ್ಯಾ ನೋಡ್ತಾ ಇದೆ, ಅಮೆರಿಕಾ ನಮ್ಮ ಕಡೆ ನೋಡ್ತಾ ಇದೆ. ರಷ್ಯಾ ಮತ್ತು ಅಮೆರಿಕದ ನಡುವೆ ಈಗಾಗಲೇ ಸ್ಪೇಸ್ ಶಿಪ್ನಲ್ಲಿ ಭಾಳ ಪೈಪೋಟಿಗಳು ನಡೆದುಬಿಟ್ಟಿದ್ದಾವೆ. ಸುಮಾರು ಏನೇನೋ ಕಳಿಸ್ಬಿಟ್ಟಿದ್ದಾರೆ ರಷ್ಯಾದವರು. ಈಗಾಗಲೇ ನಾಯಿಯಿಂದ ಹಿಡಿದು ಮನುಷ್ಯನಿಂದ ಹಿಡಿದು ಎಲ್ಲರನ್ನೂ ಕಳಿಸೋ ಪ್ರಯತ್ನ ಮಾಡಿಬಿಟ್ಟಿದ್ದಾರೆ ಅಮೆರಿಕಾದವರು. 1969 ಜುಲೈನಲ್ಲಿ ಚಂದ್ರನ ಮೇಲೆ ಮನುಷ್ಯರನ್ನು ಕಳಿಸಿದರು. 3 ಮನುಷ್ಯರು 1969 ಅಮೆರಿಕದ ಚಂದ್ರಯಾನದಲ್ಲಿ ಪಾಲ್ಗೊಂಡಿದ್ರು. ನಮಗೆ ಗೊತ್ತಿರೋದು ಒಂದೇ ಹೆಸರು ಅದರಲ್ಲಿ, ಅದು ನೀಲ್ ಆಮ್‌ಸ್ಟ್ರಾಂಗ್. ನಾವು 2 ಹೆಸರುಗಳನ್ನು ನಾವು ಎಲ್ಲೂ ಕೇಳೇ ಇಲ್ಲ. ನಾವು ಇನ್ನೊಬ್ಬರು ಬಜ್ ಆಲ್ಡ್ರಿನ್ ಅನ್ನೋರು, ಮತ್ತೊಬ್ಬರು ಮೈಕೆಲ್ ಕಾಲಿನ್ಸ್ ಅನ್ನೋರು ಮತ್ತೊಬ್ಬರು. ಅದು ಭೂಗರ್ಭವನ್ನು ದಾಟಿ ಕಕ್ಷೆಯನ್ನು ಅದು ಹಾಗೆ ಸೀಳಿ ಅದು ಚಂದ್ರನ ಮೇಲೆ ಪ್ರವೇಶವನ್ನು ಪಡ್ಕೊಳ್ತು 1969. ನಂತರದಲ್ಲಿ ಆ 2 ಲೂನಾರ್ಗಳು, 2 ಮಾಡ್ಯುಲಾರ್ಗಳು ಬೇರ್ಪಟ್ಟವು. 1 ಮಾಡ್ಯುಲಾರನ್ನು ತಗೊಂಡು ಮೈಕೆಲ್ ಕಾಲಿನ್ಸ್ ಹಾಗೆಯೇ ಚಂದ್ರನ ಸುತ್ತ ಸುತ್ತ ಇದ್ದರು. ಆ ಲೂನಾರ್ ಮಾಡ್ಯೂಲ್ ಬಂದು ಕೆಳಕ್ಕಿಳಿತು. ಮೊದಲು ನೆಲಕ್ಕಿಳಿದಿದ್ದು ನೀಲ್ ಆಮ್‌ಸ್ಟ್ರಾಂಗ್. ನೀಲ್ ಆಮ್‌ಸ್ಟ್ರಾಂಗ್ ನೆಲಕ್ಕಿಳಿದ ನಂತರದಲ್ಲಿ ಬಜ್ ಆಲ್ಡ್ರಿನ್ ಕೆಳಕ್ಕಿಳಿತಾರೆ. ಅವರಿಬ್ಬರು ಹೇಳ್ತಾರೆ, ಇದು ನಮಗೂ ಒಂದು ಚಿಕ್ಕ ಹೆಜ್ಜೆ ಅಂತ ಅನ್ನಿಸ್ತಾ ಇದೆ, ಆದರೆ ಇಡೀ ಮನುಕುಲಕ್ಕೆ ಇದು ಅಗಾಧವಾದ ಹೆಜ್ಜೆ ಅಂತ ಅವರಿಬ್ಬರೂ ಕೂಡ ಉದ್ಘರಿಸ್ತಾರೆ. ಮತ್ತು ಹಾಗೆ ಕುಣಿದು ಕುಪ್ಪಳಿಸ್ತಾರೆ, ಹಾಗೆಲ್ಲ ಆ ಕಡೆ ಈ ಕಡೆ ನೋಡ್ತಾರೆ, ಕೂಕ್ಕೊಳ್ತಾರೆ, ಕಿರಿಸ್ತಾರೆ. ಗುರುತ್ವಾಕರ್ಷಣೆ ಇಲ್ಲ ಚಂದ್ರನ ಮೇಲೆ. ಹೀಗೆಲ್ಲ ಅವರು ತೇಲ್ತಾ ಹೋಗ್ತಾರೆ. ಅಮೆರಿಕದ ಧ್ವಜವನ್ನು ಅವರು ಹೀಗೆ ನೆಡ್ತಾರೆ. ನೆಟ್ಟ ನಂತರದಲ್ಲಿ 2.5 ಗಂಟೆಗಳ ಕಾಲ ಹಾಗೆಯೇ ಅವರು ಸುತ್ತಾರೆ. ಮತ್ತೆ ಮೈಕೆಲ್ ಕಾಲಿನ್ಸ್ ಅವರು ಕೆಳಕ್ಕೆ ಇಳಿಯೋದೇ ಇಲ್ಲ. ಮೈಕೆಲ್ ಕಾಲಿನ್ಸ್ ಹಾಗೆ ಆ ಮಾಡ್ಯುಲರ್ನ ತಗೊಂಡು ಸುತ್ತಾ ಇರ್ತಾರೆ. ನಂತರದಲ್ಲಿ ಮತ್ತೆ ಅದು ಅಟ್ಯಾಚ್ ಆಗುತ್ತೆ, ಮತ್ತೆ ಅದು ಯಾವುದೋ ಒಂದು ಸಮುದ್ರಕ್ಕೆ ಬಂದು ಬೀಳುತ್ತೆ. ಸಮುದ್ರಕ್ಕೆ ಬಂದು ಬೀಳುವಾಗ ಅಪೋಲೋ 11 ಅಂತ ಅದರ ಹೆಸರು. ಅಲ್ಲಿ ಮೀನುಗಾರರು ಹೋಗ್ಬಿಟ್ಟು ಅಲ್ಲಿದ್ದಂಥವ್ರು ಅವರೆಲ್ಲ ಹೋಗ್ಬಿಟ್ಟು ಅವ್ರನ್ನ ಕರ್ಕೊಂಡು ಬರ್ತಾರೆ. ಕರ್ಕೊಂಡು ಬಂದ ನಂತರದಲ್ಲಿ ಅವ್ರನ್ನ ಕ್ವಾರಂಟೈನ್ ಮಾಡ್ತಾರೆ, ಅವ್ರನ್ನೆಲ್ಲ ರೀತಿಯ ಪರೀಕ್ಷೆಗಳಿಗೆ ಒಳಪಡಿಸ್ತಾರೆ. ಒಳಪಡಿಸಿದ ನಂತರದಲ್ಲಿ ಅವರೆಲ್ಲರೂ ಬಂದು ಚಂದ್ರನ ಮೇಲೆ ಅವರಿಗಾದಂಥ ಅಗಾಧವಾದ ಅನುಭವವನ್ನು ಅವರು ಹೇಳ್ಕೊಳ್ತಾರೆ. ಸುಮಾರು 25 kgಯಷ್ಟು ಚಂದ್ರನ ಮೇಲಿದ್ದಂಥ ಮಣ್ಣನ್ನು ಅವರ ಜೊತೆಗೆ ಅವರು ಹೊತ್ಕೊಂಡು ಬರ್ತಾರೆ. ಅದನ್ನು ಸಾವಿರಾರು ಪರೀಕ್ಷೆಗಳಿಗೆ ಅವರು ಒಳಪಡಿಸ್ತಾರೆ. ಇದೇ ನೀಲ್ ಆಮ್‌ಸ್ಟ್ರಾಂಗ್ ಓಹಿಯೋ ಅನ್ನುವ ಜಾಗದಲ್ಲಿ ಹುಟ್ಟಿದ್ದು. ನಂತರದಲ್ಲಿ ಅವರು ಅಮೆರಿಕದ ಗೋಲ್ಡನ್ ಗೇಟ್ ಪ್ರಶಸ್ತಿಗೆ ಅವರು ಭಾಜನರಾಗ್ತಾರೆ. 2012 ಅವರು ನಿಧನ ಹೊಂದ್ತಾರೆ. ಚಂದ್ರನನ್ನು ಆಗಲೇ ಅವರು ನೋಡ್ಕೊಂಬಂದಿದ್ದರು ಅಮೆರಿಕದವರು. ನಾವು ಈಗ ಚಂದ್ರಯಾನ 2 ಮುಖಾಂತರ ಒಂದು ರೋವರ್ ಮತ್ತು ಪ್ರಜ್ಞಾನ್ ಮತ್ತು ಉಪಕರಣ ಎಲ್ಲವನ್ನೂ ನಾವಿವತ್ತು ಕಳಿಸ್ತಾ ಇದ್ದೀವಿ. ಇನ್ನೊಂದು ಸ್ವಲ್ಪ ದಿನದಲ್ಲಿ ನಾವು ಮನುಷ್ಯನನ್ನು ಕಳಿಸ್ತೀವಿ. ನೀವು ಯಾರ್ರೀ, ನೀವು ಮಾತ್ರನಾ, ವಿ ಆರ್ ದೇರ್ ಅನ್ನೋದನ್ನು ನಾವು ಇವತ್ತು ಅತ್ಯಂತ ದೊಡ್ಡ ಮಟ್ಟದಲ್ಲಿ ವಿಶ್ವಕ್ಕೆ ಕೂಗಿ ಹೇಳ್ತಾ ಇದ್ದೀವಿ. ಆ್ಯಂಡ್ ವಿ ಆರ್ ಶೋರ್ ವಿ ವಿಲ್ ಡೂ ಇಟ್. ನಮ್ಮ ದೇಶದಲ್ಲಿ ಹೋಮಿಜೆ ಬಾಬಾ ಅಂತವರು, ವಿಕ್ರಮ್ ಸಾರಾಭಾಯಿ ಅಂತವರು, ವಿಕ್ರಮ್ ಸಾರಾಭಾಯಿ ಇಂಡಿಯನ್ ಸ್ಪೇಸ್ನ ಭೀಷ್ಮ, ಇಂಡಿಯನ್ ಅವರ ಹೆಸರಿನಲ್ಲೇ ಆ ರೋವರ್ಗೆ ವಿಕ್ರಮ್ ಅಂತ ಇವತ್ತು ಹೆಸರಿಡಲಾಗಿದೆ. ಮತ್ತು ಅದರ ಮೇಲೆ ನಮ್ಮ ಅಶೋಕ ಚಕ್ರ ಇದೆ. ಅದರ ಮೇಲೆ ನಮ್ಮ ಭಾರತದ ಧ್ವಜವನ್ನು ಹೋಲುವ 2 ಸಿಂಬಲ್ಗಳಿದ್ದಾವೆ. ಆ ಪ್ರಜ್ಞಾನ್ ಅಂತಂದ್ರೆ ಬಹಳ ಬುದ್ಧಿ ಅಂತ, ಅದು ಸಂಸ್ಕೃತದ ಹೆಸರಿಗಿದ್ದಾರೆ. ಅದು ಹೀಗೆ ಸುತ್ತಾ ಇರುತ್ತೆ. ಅಲ್ಲಿಂದ 2 ಕೂಡ ಒಂದು ಫೋಟೋ ಕ್ಲಿಕ್ಕಿಸ್ಕೊಳ್ತವೆ. ಪ್ರಜ್ಞಾನ್ ವಿಕ್ರಮ್ದು ಫೋಟೋ ತೆಗೆಯುತ್ತೆ, ವಿಕ್ರಮ್ ಪ್ರಜ್ಞಾನ್ದು ಫೋಟೋ ತೆಗೆಯುತ್ತೆ. ಓ ಚೆನ್ನಾಗಿದ್ದೀವಾ ಅಂತ ಇಬ್ಬರು ಫೋಟೋ ತಗೊಳ್ತಾರೆ. ಆ ಫೋಟೋ ನಮ್ಮ ಭೂಮಿಗೆ ಬಂದು ಇಮಿಡಿಯೇಟ್ಲಿ ಅದು ಬಂದು ತಲುಪತ್ತೆ. ಒಂದು ಕೆಲವು ಸೆಕೆಂಡ್ಗಳಲ್ಲಿ ಬಂದು ತಲುಪತ್ತೆ. ನಾವು ಅದನ್ನು ನೋಡ್ತೀವಿ, ಚಂದ್ರ ವಾ, ವಸಾಹತ್ ಇದೆಯಾ ಅಲ್ಲಿ
ನಾನು ನೀವು ಕೇಳ್ತಾ ಇದ್ವಲ್ಲ ಪ್ರಶ್ನೆ, ಅಲ್ಲಿರ್ಬೋದಾ ಮನುಷ್ಯರು? ಗೊತ್ತಿಲ್ಲ, ಇಲ್ಲ, ಪ್ರಾಬಬ್ಲಿ ಇಲ್ಲ, 99% ಇಲ್ಲ. ಸೌತ್ ಪೋಲ್ಗೆ ಹೋಗಿ ತಲುಪ್ತಾ ಇದೆ ಅದು. ಸೌತ್ ಪೋಲಲ್ಲಿ ಇದುವರೆಗೂ ಕೂಡ ಸೂರ್ಯನ ಬೆಳಕೇ ಬಿದ್ದಿಲ್ಲ, ಅದಕ್ಕೋಸ್ಕರ ಅದು ಸೌತ್ ಪೋಲ್ ಮೇಲೆ ಹೋಗ್ತಾ ಇರೋದು. ಆ ಸೌತ್ ಪೋಲ್ ಮೇಲೆ ಹೋಗಿ ನಿಂತ್ಕೊಂಡಾಗ ಅಲ್ಲಿ ಸೂರ್ಯನ ಬೆಳಕು ಬೀಳದೇ ಇರೋದ್ರಿಂದ ನೀರು ಘನರೂಪದಲ್ಲಿದೆ ಅನ್ನುವ ಅನುಮಾನ ಇದೆ. ನೀರಿದ್ದ ಪಕ್ಷದಲ್ಲಿ ಸಾಮಾನ್ಯವಾಗಿ ನಮ್ಮ ನಂಬಿಕೆ ಏನು ಅಂತಂದರೆ, ಅಲ್ಲಿ ಜನರು ಅಂದರೆ ಒಂದು ಯಾವುದೋ ಒಂದು ಒಂದು ವಸಾಹತ್ ಇದ್ದಿರಬಹುದು ಅಂತ, ಜನ ಅಂತಲ್ಲ, ಏನೋ ಒಂದು ಪ್ರಾಣಿಯೋ ಏನೋ ಒಂದು ಒಂದು ಕೀಟವೋ ಇದ್ದಿರಬಹುದು ಅನ್ನುವ ಒಂದು ಅನುಮಾನದ ಪ್ರಶ್ನೆ. ನಾರ್ತ್ ಪೋಲ್ ಬೇರೆ ಬೇರೆ ಕಡೆಗಳಿಗೆ ಹೋಗಿದ್ದಾರೆ, ಸೌತ್ ಪೋಲ್ಗೆ ಇದುವರೆಗೂ ಯಾರು ಹೋಗಿಲ್ಲ, ನಾವು ಮಾತ್ರ ಕಾಲಿಡ್ತಿರೋದು. ಲೆಟ್ ಮೀ ಟೆಲ್ ಯು, ಇಸ್ರೇಲ್ ಪ್ರಯತ್ನ ಪಟ್ಟಿತ್ತು, ಇಸ್ರೇಲ್ ಕ್ರಾಶ್ ಲ್ಯಾಂಡ್ ಆಗೋಯ್ತು, ಢಬಾರ್ ಅಂತ ಬಿದ್ದೋಯ್ತು ಚಂದ್ರನ ಮೇಲೆ, ಗಾನ್. ಇಟ್ ವಾಸ್ ಗಾನ್. ಇಸ್ರೇಲ್ಗಾಗಲಿಲ್ಲ ಇದು. ನಾವು ಇದನ್ನು ಮಾಡಿದ್ರೆ ನಾಲ್ಕನೇ ದೇಶ ಚೀನಾಗಿನ ಅವರೆಲ್ಲರ ನಂತರದಲ್ಲಿ ನಾವು ನಾಲ್ಕನೇ ದೇಶ ಆಗ್ತೀವಿ ಇವಾಗ ಅನ್ನೋದನ್ನು ನಾವಿಲ್ಲಿ ಮರಿಬಾರ್ದಾಗತ್ತೆ. ಅಥವಾ ಅಲ್ಲೇನಾದರೂ ಪಳಿಯುಳಿಕೆಗಳು ಸಿಗ್ಬೋದಾ? ಫಾಸಿಲ್ಸ್ ಅಂತ ಹೇಳ್ತೀವಿ ನಾವು, ಫಾಸಿಲ್ಸ್ ಅಂತ ನಾವು ಓದ್ತಾ ಇದ್ವಿ. ಡೈನೋಸರಸ್ಗಳ ಪಳಿಯುಳಿಕೆಗಳು ಸಿಕ್ಕಿದಾವೆ, ಮೂಳೆ ಸಿಕ್ಕಿದಾವೆ, ಅದು ಸಿಕ್ಕಿದಾವೆ, ಇನ್ನೊಂದು ಸಿಕ್ಕಿದಾವೆ. ಅಲ್ಲಿಂದ ಮಣ್ಣು ತೊಗೊಂಡು ಬರ್ತಾರೆ, ಪರೀಕ್ಷೆಗಳಿಗೆ ಒಳಪಡಿಸ್ತಾರೆ, ಹವಾಮಾನ ಪರೀಕ್ಷೆಗೆ ಒಳಪಡಿಸ್ತಾರೆ, ಅಲ್ಲೇ ಇರ್ತವೆ. ಸುಮಾರು 14 Earth Days ಅಂತ ಹೇಳ್ತಾರೆ ಅದಕ್ಕೆ, 14 Earth Days ಕಾಲ ಅಲ್ಲೇ ಅವೆರಡೂ ಕೂಡ ಕಾಲ ಕಳೀತವೆ. ನಮಗೆ ಇಡೀ ವಿಶ್ವ ಅಗಾಧತೆಯಿಂದ, ಇಡೀ ಯೂನಿವರ್ಸ್ ಅಗಾಧತೆಯಿಂದ ನಮ್ಮ ಕಡೆಗೆ ಬಂದು ತಲುಪತ್ತೆ ಅಂತನ್ನೋದೇ ಒನ್ ಆಫ್ ದಿ ಗ್ರೇಟೆಸ್ಟ್ ಅವರ್ ಆಸ್ಪೆಕ್ಟ್ಸ್ ಆಫ್ ದಿ ಮ್ಯಾನ್ ಕೈಂಡ್ ಟುಡೇ. ನಮ್ಮಲ್ಲಿ ಇದೆಲ್ಲದಕ್ಕೂ ಕೂಡ ಪ್ರೇರೇಪಣೆಯಾದಂಥವ್ರು ಭಾಳ ಜನ ಇದ್ದಾರೆ. ನಮ್ಮ ಹೆಮ್ಮೆಯ APJ ಕಲಾಂರಂಥವ್ರು ಇದ್ದಾರೆ, ನಮ್ಮ ಹೆಮ್ಮೆಯ ಅತ್ಯಂತ ದೊಡ್ಡ ದೊಡ್ಡ ನಾಯಕರು, ಅತ್ಯಂತ ದೊಡ್ಡ ದೊಡ್ಡ ಸೈಂಟಿಸ್ಟ್ಗಳು, ಇದೆಲ್ಲದಕ್ಕೂ ಕೂಡ ಒಂದು ರೂಪುರೇಷೆ ಹಾಕೊಟ್ಟಂಥವ್ರು ಅದು ಕೇವಲ 978 crore rupees ಮಾಡಿದ್ದಾರೆ. ನಾವು ಮಂಗಳಯಾನ ಕೈಗೊಂಡಾಗ ಎಲ್ಲ ಆಡ್ಕೊಂಡು ನಕ್ಕಿದ್ರು, ರಷ್ಯಾದವರು ನಮ್ಮನ್ನು ಆಡ್ಕೊಂಡು ನಕ್ಕಿಬಿಟ್ಟಿದ್ರು, ಆ ಮಾಡ್ತೀರಾ ಹೆಂಗೆ ಮಾಡ್ತೀರಾ ಅಂತ ನಕ್ಕಿದ್ರೆ, ಹೋಗ್ರಿ ರೇ ಅಂತ ನಾವು ತೋರಿಸಿದ್ದೀವಿ ಅವರಿಗೆ. ದಿಸ್ ಈಸ್ ಅಮೇಝಿಂಗ್. This is so beautiful. ನಿಮ್ಮ ವಿಚಾರದಲ್ಲಿ ನೀವು ಇಷ್ಟೋದನ್ಕ ಹೇಳಿದ ಮಾತ್ರ ನನಗೆ ಹೇಳಿ ಭಾಸವಾಗಿದ್ದು ಹೇಳಿ. ವೇದನೂ ಇದೆ, ವಿಜ್ಞಾನನೂ ಇದೆ. ಓ ಎಲ್ಲ ಇದೆ, ಎಲ್ಲ ಇದೆ, ಎಲ್ಲ ಇದೆ. Apollo 13 ವಾಪಸ್ ಬರುವಾಗ ಏನಾಗುತ್ತೆ, Apollo 13 ಏನಾಗುತ್ತೆ ನೋಡಿ. ಇಲ್ಲಿಂದ ಅಲ್ಲಿಗೆ ಹೋಗುವಾಗ ನಮ್ಮ ಹೆಮಿಸ್ಪಿಯರ್ ಅನ್ನು ದಾಟಿ ಅದು ಹೋಗಿ ಬಿಟ್ಟಾಗ ಏನಾಗುತ್ತೆ, ಉಷ್ಣಾಂಶ ಸಿಕ್ಕಾಪಟ್ಟೆ ಆಗೋಗುತ್ತೆ. ಅಲ್ಲಿ Apollo 11 69 ಅಲ್ಲಿ ಹೋಗುತ್ತೆ. Apollo 13 ವಾಪಸ್ ಬರುವಾಗ ಏನಾಗ್ಬಿಡುತ್ತೆ, ಇದುವರೆಗೂ ಕೂಡ 12-13 ಜನ ಚಂದ್ರನ ಮೇಲೆ ಕಾಲಿಟ್ಟಿದ್ದಾರೆ ವಿಶ್ವದಾದ್ಯಂತ. ಆಯ್ತಾ, ಬರುವಾಗ ಏನಾಗುತ್ತೆ, ಅದು ಹಾಕಿ ಸಿಡಿದು ಬಿಡುತ್ತೆ. Apollo 13 ಸಿಡಿದು ಬಿಟ್ಟಾಗ ಯಾಕೆ ಅದು ಸಿಡಿತು ಅನ್ನುವುದನ್ನು ನೋಡುವುದಕ್ಕೆ ನೀಲ್ ಆರ್ಮ್‌ಸ್ಟ್ರಾಂಗ್ ಅವ್ರನ್ನ ನೇಮಕ ಮಾಡಿಕೊಳ್ಳುತ್ತೆ ಅಮೆರಿಕಾ. ಮತ್ತು ಅವರು ಅದರ ಬಗ್ಗೆ ಬಹಳಷ್ಟು ರೀತಿಯಲ್ಲಿ ಆಲೋಚನೆಗಳನ್ನು ಮಾಡ್ತಾರೆ. 2012 ಒಂದು ಹಾರ್ಟ್ ಆಪರೇಷನ್ ಆಗುತ್ತೆ, ಇದೆ ನೀಲ್ ಆರ್ಮ್‌ಸ್ಟ್ರಾಂಗ್ ಅವರಿಗೆ. ಅವರಿಗೆ ಹಾರ್ಟ್ ಆಪರೇಷನ್ ಆದ ನಂತರದ ಇಮ್ಮಿಡಿಯೇಟ್ ಮರುಕ್ಷಣ ನೀಲ್ ಆರ್ಮ್‌ಸ್ಟ್ರಾಂಗ್ ದೇಹತ್ಯಾಗ ಮಾಡಿಬಿಡ್ತಾರೆ. He will die. Probably, I believe, I may be wrong. Buzz Aldrin innu idara anta nanige. I may be wrong also. Buzz Aldrin, probably the one who went for the very first time to on the moon. Or bahushaha iddirabohuda anta. Adu yenadru irli. Nodi, naavu yarigu kadime illa ri. Naavu yarigu kadime illa. Idanna baala jana maatadkoltare. Oh, yeno kalisibitte yen maartira? ಚಂದ್ರನ ಮೇಲೆ ಕಳಿಸ್ಬಿಟ್ಟ ಏನು ಮಾಡ್ಬಿಡ್ತೀರಾ? ಓ ಫೋಟೋ ತಗೊಂಬಂದ್ಬಿಟ್ಟ ಓ ಏನಾದರೂ ಇದರಿಂದ ಏನಾದ್ರು ಏನಾದ್ರು ಸಮಸ್ಯೆ ಸಾಲ್ವ್ ಆಗ್ಬಿಡ್ತಾ? ನಿಮ್ಮ ರೋಡ್ಗೆ ಟಾರ್ ಬಂದ್ಬಿಡುತ್ತಾ? ರೋಡ್ಗೆ ಟಾರ್ ಬರೋದಕ್ಕೆ ತುಂಬ ಇದ್ದಾವೆ. ಆಯಿತಾ, ನಮ್ಮ BBMP ಕಾಂಟ್ರಾಕ್ಟ್ರು 1000 crore ಮಾಡ್ಕೊಂತಾನೆ ಒಂದು ರೋಡ್ ಟಾರಲ್ಲಿ. ಆಯಿತಾ, ಅದರಲ್ಲಿ 978 crore ನಾವು ಕಳಿಸ್ಕೊಳ್ತಾ ಇದ್ದೀವಿ. ಅದನ್ನು ನಾವು ನೀವು ಇಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಒಂದನೇದು. ಎರಡನೇದು, ನಾವು ಸ್ಪೇಸ್ಶಿಪ್ ಬಗ್ಗೆ ಮಾತಾಡ್ತಾ ಇದ್ದೀವಿ, ಸ್ಯಾಟಲೈಟ್ಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ. ನಾನು ನೀವು ಮಾತಾಡ್ತಾ ಇದ್ದೀವಲ್ಲ, ಇದನ್ನು ವಿಶ್ವದಾದ್ಯಂತ ಜನ ಇದನ್ನು ಇವತ್ತು ಗಮನಿಸ್ತಾ ಇದ್ದಾರಲ್ಲ, ನೋಡ್ತಾ ಇದ್ರಲ್ಲ, ಇದು ಯಾವುದ್ರ ಮೂಲಕ ಹೋಗ್ತಾ ಇದೆ ಗೊತ್ತಾ? Insat 4E ಮೂಲಕ. ನಮ್ಮ ಲೈವ್ ಟೆಲಿಕಾಸ್ಟ್ ಇಲ್ಲಿಂದ Insat 4E ನೋಯ್ಡಾಗ ಹೋಗುತ್ತೆ, ನೋಯ್ಡಾಯಿಂದ ಅಪ್ಲಿಂಕ್ ಆಗುತ್ತೆ, ಸ್ಯಾಟಲೈಟ್ಗೆ ಹೋಗುತ್ತೆ, ಸ್ಯಾಟಲೈಟಿಂದ ಮತ್ತೆ ನೋಯ್ಡಾಗೆ ಡೌನ್ ಲಿಂಕ್ ಆಗುತ್ತೆ, ಮತ್ತೆ ಅಲ್ಲಿ ಬರುತ್ತೆ. ದಿಸ್ ಇಸ್ ಹ್ಯಾಪನಿಂಗ್ ಥ್ರೂ ವಾಟ್? Insat 4E. ನಾನು ನೀವು ಮೊಬೈಲ್ ಕಮ್ಯುನಿಕೇಶನ್ ಮಾಡ್ತೀವಲ್ಲ, ಮೊಬೈಲ್ ಫೋನ್ ತಗೊಂಡು ಯಾವ್ದರಿಂದ ಆಗ್ತಾ ಇದ್ದಾರೆ? ಈ ಸ್ಯಾಟಲೈಟಿಂದ ಆಗ್ತಾ ಇದೆ. TV ನೋಡೋದು ಸ್ಯಾಟಲೈಟಿಂದ ಆಗ್ತಾ ಇದೆ. ಬ್ರಾಡ್ಬ್ಯಾಂಡ್ ಕನೆಕ್ಟಿವಿಟಿ ಇಸ್ ಹ್ಯಾಪನಿಂಗ್ ಡ್ಯೂ ಟು ಸ್ಯಾಟಲೈಟ್. ಎಥರ್ನೆಟ್ ಇಸ್ ಹ್ಯಾಪನಿಂಗ್ ಡ್ಯೂ ಟು ಸ್ಯಾಟಲೈಟ್. ಎವ್ರಿಥಿಂಗ್ ಅಮಾಂಗ್ ಮೀ, ಎವ್ರಿಥಿಂಗ್ ಅಮಾಂಗ್ ಯು ಇಸ್ ಹ್ಯಾಪನಿಂಗ್ ಡ್ಯೂ ಟು ಸ್ಯಾಟಲೈಟ್. ನೀವೆಲ್ಲ ಒಂದು ಸ್ಕ್ಯಾನ್ ಅಂತ ಹೋಗ್ತೀರಿ, ನೀವು ಯಾವುದೋ ಒಂದು ಇನ್ನೊಂದೇನೋ ಮೆಷಿನ್ನು ಅಂತ ಹೋಗ್ತೀರಿ ಡಾಕ್ಟರ್ಗಳಲ್ಲಿ, ಎವ್ರಿಥಿಂಗ್ ಇಸ್ ಹ್ಯಾಪನಿಂಗ್ ಥ್ರೂ ಸ್ಯಾಟಲೈಟ್ ಟುಡೇ. ಆಯ್ತಾ, ಮನುಷ್ಯನ ಎವಲ್ಯೂಷನ್ ಇದೆಲ್ಲ. ಏನಾಗ್ಬಿಡ್ತಾ ನೀವು ಕಳಿಸ್ಬಿಟ್ಟ ಅಂತಂದರೆ ಇದುವರೆಗೂ ಏನಾಗ್ಬಿಡ್ತದೆ ಅಂತ ನೀವು ಕಳೆದ 100 years ಸುಮ್ಮನೆ ಕುತ್ಕೊಂಬಿಟ್ಟಿದ್ದಿದ್ರೆ ನಾವು ಇಷ್ಟು ಎವಲ್ಯೂಷನ್ನೇ ಆಗಿರ್ತಾ ಇರಲಿಲ್ಲ. ಆಮೇಲೆ ಫೇಸ್ಬುಕ್ನಲ್ಲಿ ಕೊಡ್ತಾರಲ್ಲ, ಏನಾಗ್ಬಿಡ್ತದೆ
ಓ ಹೇಳ್ಬಿಡಪ್ಪ ಏನ ಬಿಡ್ತದೆ ಹಿಂಗೆ ಕಳ್ಸಿಬಿಟ್ರೆ ಅವ್ರಿಗೆ ನಿಮ್ಮ ಮೊಬೈಲ್ ಫೋನೇ ಇರ್ತಾ ಇರಲಿಲ್ಲ ನಿಮಗೆ, ನಾವು ಎವಲ್ಯೂಷನ್ ಮಾಡದೇ ಇದ್ದಿದ್ರೆ ಅರ್ಥ ಆಯ್ತಲ್ಲ. ಸೊ ಭಾಳ ಈಸಿ, ಭಾಳ ಸುಲಭ ನೀವು ಕುಟ್ಕೊಂಡು ಕೂತ್ಕೊಳ್ಳೋದು ಫೇಸ್ಬುಕ್ನಲ್ಲಿ ಅಥವಾ ಬೇರೆ ಬೇರೆ ಕಡೆಗಳಲ್ಲಿ. ಬಟ್ ದಿಸ್ ಇಸ್ ಗ್ರೇಟ್. ಬಟ್ ಸ್ಟಿಲ್ ಒಂದಷ್ಟು ಜನ ಕಮೆಂಟ್ ಮಾಡ್ತಾರಲ್ಲ ಇದೆಲ್ಲ ಒಂದು ಭಾಗದಲ್ಲಿ ಇಟ್ಕೊಂಡು, ಇದೊಂದು ಅದ್ಭುತ ವಿಚಾರ. ಆ್ಯಂಡ್ ಇಂಥದಕ್ಕೆಲ್ಲ ನಮ್ಮ ಭಾರತ ಸಾಕ್ಷಿಯಾಗುತ್ತೆ ಅಂದರೆ ಅದೆಲ್ಲ ದೊಡ್ಡ ಹೆಮ್ಮೆಯ ವಿಚಾರ. ಸ್ಟಿಲ್ ಒಂದಷ್ಟು ಗುಂಪು ಅದು ಕಮೆಂಟ್ ಮಾಡೋಕ್ಕೆ ಹುಟ್ಟಿರ್ತಾರೋ ಏನೋ ಗೊತ್ತಿಲ್ಲ, ಕಮೆಂಟ್ ಮಾಡೋರು ಇದರಿಂದ ನಮ್ಮ ಹೊಟ್ಟೆ ಏನು ತುಂಬಿಡತ್ತ, ಮೋದಿ ಪರವಾಗಿ ಅಂತಲ್ಲ, ಮೋದಿ ರಷ್ಯಾಕ್ಕೆ ಹೋಗ್ಬಂದ್ಬಿಟ್ರೆ ಎಲ್ಲ ಆಗ್ಬಿಡತ್ತ, ಮೋದಿ ಇದು ಚಂದ್ರಯಾನ ಬಂದ್ಬಿಟ್ಟು ನೋಡ್ಬಿಟ್ರೆ ನಮ್ಮ ಹೊಟ್ಟೆ ತುಂಬುತ್ತ, ಇಲ್ಲಾಗಿರೋ ಸಮಸ್ಯೆಗಳ ಬಗ್ಗೆ ಅರಿವಿದೆಯಾ? ನೋಡಿ, ನಾನು ಮೋದಿಯ ಪರನೋ ಮೋದಿಯ ವಿರುದ್ಧನೋ ಅಂತ ಅಂತಲ್ಲ, ಅದನ್ನು ಬಿಟ್ಟು ಬಟ್ ಆಗ್ಬಿಟ್ಟು ಮೋದಿಯ ಬಗ್ಗೆ ಮಾತನಾಡ್ಬೇಕು. ಮೋದಿ ಅವ್ರ ಬಗ್ಗೆ ಮಾತನಾಡ್ಬೇಕು ಅಂತಂದರೆ, ಅವರು ಗುಜರಾತ್ನಲ್ಲಿ 12 ವರ್ಷಗಳ ಕಾಲ ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ಅಲ್ಲಿದ್ದಂಥ ಇಸ್ರೋದ ಒಂದು ಸ್ಟೇಷನ್ಗೆ ಯಾವಾಗಲೂ ಹೋಗ್ತಾ ಇದ್ರು. ಅವರು ಒಂದು ವರ್ಷಕ್ಕೊಂದು 4 ಸಲ ಭೇಟಿ ಕೊಟ್ಬಿಡು, ಏನಾಗ್ತಾ ಇದೆ, ಕ್ಯಾವರ ಯಾಪಾರ್ ಅಂತ ಅವ್ರು ಕೇಳ್ಕೊಂಡು ಬರ್ತಾ ಇದ್ರು. ಇಲ್ಲಿ ಬೆಂಗಳೂರಿಗೆ ಆವಾಗ ಬರ್ತಾ ಇದ್ರು, ಕ್ಯಾವರ ಓಕೆ ಗುಡ್ ಗುಡ್ ಅಂತ ಅಂದ್ರೆ ಬಹಳ ಜನ ಬಹಳ ಕೌತುಕತೆ ಇತ್ತು ಅವರಲ್ಲಿ ಅಂತ. ಇದು ಏನೋ ಒಂದು ಮಾಡಬೇಕು. ನೋಡಿ, ಕಮೆಂಟ್ ಮಾಡೋರು ಮಾಡ್ತಾರೆ, ಇದರಿಂದ ಏನು ಪ್ರಯೋಜನ ಅಂತ ಕೇಳೋರು, ಇದನ್ನು ಬೇರೆದಕ್ಕೆ ಬಳಸ್ಕೋಬೋದಾಗಿತ್ತಲ್ಲ ಅಂತ. ಆಯ್ತು, ಬೇರೆದಕ್ಕೆ ಬಳಸ್ಕೋಬೋದಾಗಿತ್ತು, ಮತ್ತೊಂದು ಮಾಡ್ಬೋದಾಗಿತ್ತು, ಮಗದೊಂದು ಮಾಡ್ಬೋದಾಗಿತ್ತು, ನಿಜ. ಬಟ್ ಇದನ್ನ ಹೀಗೆ ಮಾಡಿದ್ರಿಂದ ಅವ್ರಿಗೇನು ಲಾಸ್ ಅಂತೂ ಇಲ್ವಲ್ಲ? ಪ್ಲೀಸ್ ಅಂಡರ್ಸ್ಟ್ಯಾಂಡ್, 978 ಕೋಟಿ ಎಲ್ಲೆಲ್ಲೋ ಸುರಿದು ಹೋಗ್ಬಿಡೋದು, ಯಾರ್ಯಾರ್ದೋ ಕಬಂಧ ಬಾಹುಗಳ ಹೊಟ್ಟೆಗೆ ಹೋಗ್ಬಿಟ್ಟು 840 ಕೋಟಿ ರೂಪಾಯಿಗಳ ಇವತ್ತು ನಾವು ಯಾರ್ದೋ ಒಬ್ಬರದ ಹೆಸರು ಮಾಡಿಸ್ಬಿಟ್ಟೆ ನಾನು, ಅವ್ರ 840 ಕೋಟಿ ರೂಪಾಯಿಗಳು ಶಿವಶಿವ ಅನ್ಸ್ಬಿಟ್ರು ಅಂತ ಭಾಳ ಜನ ಎಲ್ಲ ಮಾತಾಡ್ಕೊಳ್ತಾ ಇರುವಾಗ, ನಾವು 978 ಕೋಟಿ ಫಾರ್ ಎ ಟೆಕ್ನಾಲಜಿಕಲ್ ಇನ್ನೋವೇಷನ್ ಫಾರ್ ದಿ ಮ್ಯಾನ್ ಕೈಂಡ್ ನಾವು ಅದನ್ನು ಬಳಸ್ತಾ ಇದ್ದೀವಿ ಅಂತಂದ್ರೆ ನನಗೇನೋ ಭಾಳ ದೊಡ್ಡ ವಿಷಯ ಇದು ಅಂತ ಅಂದ್ರೆ ದುಡ್ಡು ಪೋಲು ಅಂತ ನನಗೆ 100%. ಅನ್ನಿಸ್ತಾನೆ ಇಲ್ಲ. ನೋಡಿ, ಇದು ನಮಗ್ ಮಾತ್ರ ಅಲ್ಲ, ಇದರಿಂದ ಅಮೆರಿಕಾ ನಾಳೆ ಏನೋ ಒಂದು ಕಲ್ತ್ಕೊಳತ್ತೆ, ರಷ್ಯಾ ನಾಳೆ ಏನೋ ಒಂದು ಕಲ್ತ್ಕೊಳತ್ತೆ. ಹಾಗಂತ ನಾವು ಇನ್ನೊಂದು 10 ವರ್ಷದಲ್ಲಿ ಹೋಗ್ಬಿಟ್ಟು ಚಂದ್ರನ ಮೇಲೆ ಸೈಟ್ ತಗೊಂಡ್ಬಿಡ್ತೀವಿ ಅಂತ ಅಲ್ಲ. ಬಟ್ ಇದೆಲ್ಲ ಮ್ಯಾನ್ ಕೈಂಡ್ಗೆ ಆಗ್ಬೇಕು ಕಣ್ರಿ. ದಿಸ್ ಥಿಂಗ್ ಶುಡ್ ಹ್ಯಾಪನ್ ಫಾರ್ ಮ್ಯಾನ್ ಕೈಂಡ್. ಇಫ್ ಇಟ್ ಡಸ್ ನಾಟ್ ಹ್ಯಾಪನ್, ಓಕೆ, ಫ್ಯಾಂಟಾಸ್ಟಿಕ್. ಆಮೇಲೆ ಬೈ ದ ವೇ, ನಾನು ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ಸುರೇಶ್ ಒಂದು ಬ್ರೇಕ್ ಹೋಗೋಣನ್ರಿ, ಹೇಳಿ. ಓಕೆ, ಮಮತಾ ಬ್ಯಾನರ್ಜಿ ಅವ್ರ ರಿಯಾಕ್ಷನ್ಗೆ ಹೋಗೋಣ. ಬಟ್ ಅದಕ್ಕಿಂತ ಮುಂಚೆ ನಾನು ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ನೀವೆಲ್ಲ ನೋಡಿ ಇದನ್ನು, 5:00 ಸಾಫ್ಟ್ ಲ್ಯಾಂಡ್ ಆಗುತ್ತೆ. ಸಾಫ್ಟ್ ಲ್ಯಾಂಡ್ ಈಸ್ ಎ ಬ್ಯೂಟಿಫುಲ್ ಥಿಂಗ್, ಐ ವಿಲ್ ಟೆಲ್ ಯು. ಇಟ್ ಈಸ್ ಆಟೋಮ್ಯಾಟೆಡ್. ಸಾಫ್ಟ್ ಲ್ಯಾಂಡ್ ಅಂದರೆ ಏನಿಲ್ಲ ರೀ, ಸಿ ಪ್ಯಾರಾಚೂಟ್ಗಳು ಬಳಸೋಕ್ಕಾಗೋದಿಲ್ಲ ನೀವು. ಇದೇನೋ ಅಂತ ಅನ್ಕೊಳ್ಳಿ, ಬೇಡಪ್ಪ ಐ ವಿಲ್ ಜಸ್ಟ್ ಸೇ ದಿಸ್, ಓಕೆ, ಇದೇನೋ ಒಂದು ಅನ್ಕೊಳ್ಳಿ ಆಯ್ತಾ. ಇದು ಅಥವಾ ಇದು ಹೀಗೆ ಪಟ್ ಅಂತ ಬಿದ್ದರೆ ಗಾನ್ ಹೋಯ್ತು. ಸೊ ಬಟ್ ದಿಸ್ ಯು ಕಾಂಟ್ ಯೂಸ್ ಎ ಪ್ಯಾರಾಚೂಟ್ ಬಿಕಾಸ್ ಚಂದ್ರನ ಮೇಲಿರುವ ಹವಾಮಾನ ಗಾಳಿ ಗೀಳಿ ಅದಕ್ಕೆ ಇದಕ್ಕೆ ಸಪೋರ್ಟ್ ಮಾಡ್ಲಿಕ್ಕಿಲ್ಲ. ಸಾಫ್ಟ್ ಲ್ಯಾಂಡ್ ಅಂದ್ರೆ ಏನು ಗೊತ್ತಾ, ಒಂದು ಸಣ್ಣ ಕಲ್ಲಿರುತ್ತೆ ಅಂತ ಅನ್ಕೊಳ್ಳಿ, ರೋವರ್ ಹೋಗ್ಬಿಟ್ಟು ಹೀಗೆ ಇಳಿಬೇಕು ಅನ್ಕೊಳ್ಳಿ, ಹೀಗೆ ಇಳಿಯುವಾಗ ಹೀಗಂದ್ರೂ ಕೂಡ ಅದು ಕ್ರಾಶ್ ಆಗುವ ಸಾಧ್ಯತೆ ಇದೆ. ಸೊ ಏನು ಮಾಡಬೇಕು ಅಂತಂದರೆ, ದೇ ಹ್ಯಾವ್ ಟು ಮಾನಿಟರ್ ಫ್ರಮ್ ಹಿಯರ್ ಸೊ ದಟ್ ಇದು ಹೋಗ್ಬಿಟ್ಟು ದಿಸ್ ಇಸ್ ದಿ ಸರ್ಫೇಸ್ ಆಫ್ ದಿ ಮೂನ್ ಅಂತ ಅನ್ಕೊಳ್ಳಿ. ಇರಿ, ಕೈನಲ್ಲಿ ಏನೋ ಇದೆ, ರೈಟ್, ಹೋಗ್ತಾ ಇಲ್ಲ. ದಿಸ್ ದಿ ಸರ್ಫೇಸ್ ಆಫ್ ದಿ ಮೂನ್ ಅಂತ ಅನ್ಕೊಳ್ಳಿ, ಇದ್ರ ಮೇಲೆ ಹೋಗ್ಬಿಟ್ಟು ಇದು ಹೀಗೆ ಜಸ್ಟ್ ಲ್ಯಾಂಡ್ ಆಗಬೇಕು ಸಾಫ್ಟ್ಲಿ. ಇಫ್ ಇಟ್ ಹ್ಯಾಪನ್ಸ್ ಲೈಕ್ ದಿಸ್, ಇಟ್ಸ್ ಗಾನ್. ಸಿಂಪಲ್ ಆಸ್ ದಟ್. ಅಟ್ ಲೀಸ್ಟ್ ವಿಶ್ ಮಾಡೋಣ ಚೆನ್ನಾಗಿ. ಯಾ, ಇಟ್ ವಿಲ್, ಐ ಆಮ್ ಶೋರ್ ಇಟ್ ವಿಲ್ ಹ್ಯಾಪನ್ ಬಿಕಾಸ್ ಈ ಪ್ರೊಸೆಸ್ ಇದೆಯಲ್ಲ, 100 ಪ್ರೊಸೆಸ್ಗಳನ್ನು ದಾಟಿದೆ ಈಗಾಗಲೇ, ಒಂದು ತಿಂಗಳಿಂದ ಹಾರಾಡ್ತಿರೋದು ಇದು. ಲೆಟ್ ಮೀ ಟೆಲ್ ಯು, ನಾವು ಇವಾಗ ಫೈನಲ್ ಸ್ಟೇಜ್ಗೆ ಬಂದು ನಿಂತ್ಕೊಂಡಿದ್ದೀವಿ. ಸೊ ಫೈನಲ್ ಸ್ಟೇಜಲ್ಲಿ ಐ ಆಮ್ ವೆರಿ ಶೋರ್ ನಥಿಂಗ್ ವಿಲ್ ಹ್ಯಾಪನ್. ಐ ಆಮ್ ವೆರಿ ಶೋರ್, ಅಬ್ಸಲ್ಯೂಟ್ಲಿ ಶೋರ್ ನಥಿಂಗ್ ವಿಲ್ ಹ್ಯಾಪನ್. ಮಮತಾ ಬ್ಯಾನರ್ಜಿ ಅವರು ಏನು ಹೇಳಿದಾರಂತ, ಖಂಡಿತವಾಗ್ಲು ದೇಶ ಈಗಾಗಲೇ ಆರ್ಥಿಕ ಬಿಕ್ಕಟ್ಟಿನಿಂದ ತತ್ತರಿಸಿ ಹೋಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಇದೆಲ್ಲ ಬೇಕಾ? ಜನರ ಗಮನವನ್ನು ಬೇರೆಡೆ ಸೆಳಿಬೇಕಲ್ಲ, ಅದಕ್ಕೆ ಈ ರೀತಿ ಇದೆಲ್ಲ ಆಗ್ತಿದ್ದಾರೆ ಅಂತ ಮಮತಾ ಬ್ಯಾನರ್ಜಿ ಅವರು ಸರ್ಕಾರವನ್ನು ಟೀಕಿಸಿದ್ದಾರೆ. ಓಕೆ, ಫ್ಯಾಂಟಾಸ್ಟಿಕ್. ಯಲಹಂಕ ವಾಯುನೆಲೆಗೆ ಪ್ರಧಾನಮಂತ್ರಿ ಮೋದಿ ಅವರು ಬಂದಿದ್ದಾರೆ. ಅಬ್ಸಲ್ಯೂಟ್ಲಿ ಬ್ರಿಲಿಯಂಟ್. ಚಂದ್ರಯಾನ 2 ಲ್ಯಾಂಡಿಂಗ್ ವೀಕ್ಷಣೆಗೆ ಮೋದಿ ಅವರು ಬಂದಿದ್ದಾರೆ. ಅವರ ಜೊತೆಗೆ ಇದನ್ನೆಲ್ಲ ನೋಡೋದಕ್ಕೆ
ದ ನೇಷನ್ ಈಸ್ ಗೋಯಿಂಗ್ ಟುವರ್ಡ್ ಸಮಥಿಂಗ್ ಗ್ರೇಟ್. ಕಾಂಗ್ರೆಸ್ ಈಸ್ ಗೋಯಿಂಗ್ ಓ, ಬಿ ಜೆ ಪಿ ಗೋಯಿಂಗ್ ಓ, ಫರ್ಗೆಟ್ ಅಬೌಟ್ ಇಟ್, ಫರ್ಗೆಟ್ ಅಬೌಟ್ ಇಟ್. ಓಕೆ, ದೇಶದ ವಿಚಾರ, ದೇಶ, ಆಮೇಲೆ ಸಾರ್ವಭೌಮತ್ವದ ವಿಷಯ. ಆಮೇಲೆ ನಾನು ಪ್ಯಾಟ್ರಿಯಾಟಿಸಮ್ ಅಂತಂತಂದರೆ ನಾನು ಫೋರ್ಸ್ಫುಲ್ ಪ್ಯಾಟ್ರಿಯಾಟಿಸಮ್ ಬಗ್ಗೆ ನಾನು ಮಾತನಾಡ್ತಾ ಇಲ್ಲ ಇಲ್ಲಿ. ನಮ್ಮ ದೇಶ ಒಂದು ಪ್ರತೀಕದ ಕಡೆಗೆ ಸಾಗ್ತಾ ಇದೆ, ಒಂದು ಹೆಮ್ಮೆ ಕಡೆಗೆ ಸಾಗ್ತಾ ಇದೆ ಅಂತಂದರೆ, ಇಫ್ ಯು ಡೋಂಟ್ ವೆಲ್ಕಮ್ ಇಟ್, ಐ ಥಿಂಕ್ ಖಂಡಿತ. ಆಮೇಲೆ ನಾನು ಭಾಳ ಸಲ ಒಂದು ವಿಷಯ ಹೇಳ್ತಾ ಇರ್ತೀನಿ, ನಾನು ತುಂಬ ಸಲ ಹೇಳಿದ್ದೀನಿ ಇದನ್ನು, ಬಟ್ ಲಾಸ್ಟಲ್ಲಿ ಹೇಳ್ಬಿಡ್ತೀನಿ ಬಿಫೋರ್ ಐ ಟೇಕ್ ಎ ಸ್ಮಾಲ್ ಬ್ರೇಕ್. ಒಂದು ಸಣ್ಣ ಬ್ರೇಕ್ ತೊಗೊಳಕ್ಕೆ ಮುಂಚೆ ಹೇಳ್ಬಿಡ್ತೀನಿ, ವೆರಿ ಸಿಂಪಲ್ ಥಿಂಗ್ ನೋಡಿ, ಇದೊಂದು ಅರ್ಥ ಮಾಡ್ಕೊಳ್ಳೋಣ ನಾವು. ನಾನು ಸುಮಾರು ಒಂದು 5-6 ಸಲ ಹೇಳಿದ್ದೀನಿ, ಬಟ್ ಇವತ್ತು ಹೇಳ್ಬಿಡ್ತೀನಿ. ಈಗ ನೀವು ಒಬ್ಬ ಪ್ರಧಾನಮಂತ್ರಿ ಅವರ ನಿಲುವುಗಳನ್ನು ಸ್ವಾಗತಿಸ್ತೀರಿ ಅಂತ ಅಂದ್ಕೊಳ್ಳಿ. ನಮ್ಮ ದೇಶದಲ್ಲಿ ಇದೊಂಥರ ಕೆಟ್ಟ ಸಂಪ್ರದಾಯ ಬಂದ್ಬಿಟ್ಟಿದೆ. ಮೋದಿ ಅವರ ಒಂದಿಷ್ಟು ನಿಲುವುಗಳನ್ನು ನೀವು ಹೊಗಳುತ್ತೀರಿ ಅಂತ ಅಂದ್ಕೊಳ್ಳಿ. ಓಕೆ, ಚೆನ್ನಾಗಿ ಮಾಡಿದ್ರು, ಗುಡ್ ಗುಡ್ ವೆರಿ ಗುಡ್. ಆಗ ನಿಮ್ಮನ್ನೆಲ್ಲ ಜನ ಏನಂತಾರೆ, ಭಕ್ತ, ಹಾಯ್ ಭಕ್ತ, ಏನಪ್ಪ ಭಕ್ತ ಹಾಯ್ ಅಂತಾರೆ. ನನಗೆ ಮನಮೋಹನ್ ಸಿಂಗ್ ಭಾಳ ಇಷ್ಟ, ಅವರ ಆರ್ಥಿಕ ನಿಲುವುಗಳು ಭಾಳ ಇಷ್ಟ. ನಾನು ಕಾಂಗ್ರೆಸ್ನವನು ಒಂದು ಬೇಕಾರ ಅನ್ಕೊಳ್ಳಿ, ಏನು ಬೇಕಾರ ಅನ್ಕೊಳ್ಳಿ, ಐ ಡೋಂಟ್ ಕೇರ್. ಮನಮೋಹನ್ ಸಿಂಗ್ ಭಾಳ ಇಷ್ಟ, ಅವರ ಆರ್ಥಿಕ ನಿಲುವುಗಳು ಭಾಳ ಇಷ್ಟ, ಬಟ್ ಅವ್ರದ್ದೊಂದಿಷ್ಟು ಎಡವಟ್ಟುಗಳಿದ್ದಾವೆ, ನಾನು ಅದನ್ನು ಖಂಡಿಸ್ತೀನಿ. ಅವಾಗ ನಾನು ಏನಂತೀನಿ, ಏನಾಗ್ತೀನಿ ನಾನು, ಏ ಗುಲಾಮ, ಏ ಗುಲಾಮ, ಕಾಂಗ್ರೆಸ್ ಗುಲಾಮ. ನನಗೆ ದೇವೇಗೌಡರ ಕೆಲವು ರಾಜಕೀಯ ಚಾಣಕ್ಯ ನಡೆಗಳು ಭಾಳ ಇಷ್ಟ. ಅವಾಗ ನಾನು ಏನಾಗ್ತೀನಿ, ಓ ಜೆ ಡಿ ಎಸ್ ಬಕೆಟ್, ಹಲೋ ಹೌ ಆರ್ ಯು. ಸೊ ನಾನು ನನ್ನ ದೇಶದಲ್ಲಿ ನನ್ನ ಪ್ರಧಾನಮಂತ್ರಿಗಳನ್ನು ನಾನು ಪ್ರೀತಿಸಬೇಕು ಅಂತಂದರೆ ನಾನು ಬಿ ಜೆ ಪಿಯವನೇ ಆಗಿರಬೇಕು. ಪ್ಲೀಸ್ ಅಂಡರ್ಸ್ಟ್ಯಾಂಡ್, ನನ್ನ ಪ್ರಧಾನಮಂತ್ರಿಯವರು, ಹೀ ಈಸ್ ದಿ ಪ್ರೈಮ್ ಮಿನಿಸ್ಟರ್ ಫಾರ್ ದಿ ಕಂಟ್ರಿ, ನಾಟ್ ಫಾರ್ ಎ ಪಾರ್ಟಿ. ಹೀ ಈಸ್ ಎಲೆಕ್ಟೆಡ್ ಫ್ರಮ್ ಎ ಪಾರ್ಟಿ, ಬಟ್ ಹೀ ಈಸ್ ದಿ ಪ್ರೈಮ್ ಮಿನಿಸ್ಟರ್ ಫಾರ್ ಮೈ ಕಂಟ್ರಿ. ಇಫ್ ಐ ಲೈಕ್ ಮೈ ಪ್ರೈಮ್ ಮಿನಿಸ್ಟರ್, ಶುಡ್ ಐ ಆಲ್ಸೋ ಲೈಕ್ ಎ ಪಾರ್ಟಿ? ನಾನೊಂದು ಪಾರ್ಟಿನೂ ಇಷ್ಟಪಡಬೇಕು ಅಂತ ಎಲ್ಲಾದರೂ ರೂಲ್ಸ್ ಇದೆಯಾ? ನಾನು ಮನಮೋಹನ್ ಸಿಂಗ್ ಅವರ ಆರ್ಥಿಕ ನೀತಿಗಳನ್ನು ನಾನು ಬೆಂಬಲಿಸ್ತೀನಿ ಅಂತಂದರೆ ನಾನು ಕಾಂಗ್ರೆಸ್ಸಿನವನೇ ಆಗಿರಬೇಕು ಅಂತ ಎಲ್ಲಾದರೂ ನಿಲುವುಗಳಿದಾವ? ನಾನು ದೇವೇಗೌಡರ ಒಂದಿಷ್ಟು ನಿಲುವುಗಳನ್ನು ನಾನು ಬೆಂಬಲಿಸ್ತೀನಿ ಅಂತಾದರೆ ನಾನು ಜೆ ಡಿ ಎಸ್ನವನೇ ಆಗಿರಬೇಕು ಅನ್ನುವ ಅಲಿಖಿತ ನಿಯಮಗಳೆಲ್ಲಾದರೂ ಇದ್ದಾವ? ನಾವು ಯಾವತ್ತು ಇದರಿಂದ ಆಚೆ ಕಡೆ ಬರೋದಿಲ್ವೋ ಅಲ್ಲಿ ತನಕ ನೀವು ಎಲ್ಲದರಲ್ಲೂ ಹುಳುಕು ಕಾಣ್ತಾನೆ ಇರ್ತೀರಿ. ಆಯಿತಾ? ಸೊ ಪ್ಲೀಸ್ ಲವ್ ಎ ಪರ್ಸನ್ ಆ್ಯಸ್ ಎ ಪರ್ಸನ್, ನಾಟ್ ವಿತ್ ಕೋಟ್ಸ್ ಆರ್ ನಾಟ್ ವಿತ್ ಸಮ್ ಪಾರ್ಟಿ ಆಸ್ಪೆಕ್ಟ್. ಅದೊಂದನ್ನು ಭಾಳ ಸಲ ನಾನು ಹೇಳ್ತಾ ಇರ್ತೀನಿ, ಈ ವಿಷಯದಲ್ಲೂ ಅದೇನೆ. ಈಗ ನೀವು ಇದನ್ನು ಸ್ವಾಗತಿಸ್ತೀರಿ ಅನ್ಕೊಳ್ಳಿ, ಚಂದ್ರಯಾನ ವಾ ಬಿ ಜೆ ಪಿ ಮಾಡ್ತಾ ಇದೆ, ಹಾ ಸರಿ ಸರಿ, ಇಸ್ರೋ ಮಾಡ್ತಿರೋದು, ಬಿ ಜೆ ಪಿ ಮಾಡ್ತಿರೋದಲ್ಲ. ಓ ಮೋದಿ ಅವ್ರು ಬರ್ತಾ ಇದ್ದಾರೆ, ಓ ಏನೋ ಚಪ್ಪಾಳ ತಡ್ತಾವ್ರೆ, ಓ ಬಿ ಜೆ ಪಿ ಅವರು, ಐ ಡೋಂಟ್ ಕೇರ್. ಮಮತಾ ಮೇಡಮ್ ಅವರು ಪಾಪ ಭಯಂಕರ, ಅವ್ರಿಗೆ ಹೇಳಿದ್ದು ಇದನ್ನ ಕನ್ನಡ ಅರ್ಥ ಆಗಲ್ಲ ಅನ್ಸುತ್ತೆ ಅವ್ರು. ಒಂದು ಸ್ಮಾಲ್ ಬ್ರೇಕ್ ತಗೊಳ್ಳಿ. ಬ್ರೇಕ್ನ ನಂತರ ಪವರ್ ಸೆಂಟರ್ಗೆ ಸ್ವಾಗತ. ಇನ್ನು ಡಿ ಕೆ ಶಿ ವಿಚಾರಕ್ಕೆ ಬರುವುದಾದರೆ, ಇಡೀ ವಶದಲ್ಲಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಇದೆಲ್ಲದರ ಜೊತೆಗೆ ಇಡೀ ವಶಕ್ಕೆ ಬಂದ ನಂತರ ಪ್ರತಿಭಟನೆಗಳು ಕೂಡ ಬಹಳ ಜೋರಾಗಿತ್ತು. ಇವತ್ತೂ ಕೂಡ ಪ್ರತಿಭಟನೆ ಮುಂದುವರೆದಿತ್ತು. ಅದರ ಬಗ್ಗೆ ಒಂದು ವರದಿ ಇದೆ, ಬನ್ನಿ ನೋಡ್ಕೊಂಬರೋಣ. ಪ್ರೀತಿಯ ಮಗನನ್ನು ನೆನೆದು ತಾಯಿ ಕಣ್ಣೀರು. ಡಿ ಕೆ ಶಿ ತಾಯಿಗೆ ಧೈರ್ಯ ತುಂಬಿದ ಕುಮಾರಸ್ವಾಮಿ. ಟ್ರಬಲ್ ಶೂಟರ್ ಡಿ ಕೆ ಶಿವಕುಮಾರ್ ಬಂಧನದ ಬಳಿಕ ಅವರ ನಿವಾಸದಲ್ಲಿ ನೀರವ ಮೌನ ಆವರಿಸಿದೆ. ಸದಾ ಜನಜಂಗುಳಿಯಿಂದ ತುಂಬಿ ತುಳುಕ್ತಾ ಇದ್ದ ಮನೆಯಲ್ಲಿ ಈಗ ಬರೀ ಮೌನ ಮೌನ. ಇವತ್ತು ರಾಮನಗರದ ದೊಡ್ಡಾಲಹಳ್ಳಿಯ ಡಿ ಕೆ ಶಿ ನಿವಾಸಕ್ಕೆ ಮಾಜಿ ಸಿಎಂ ಕುಮಾರಸ್ವಾಮಿ ಭೇಟಿ ನೀಡಿ ಅವರ ತಾಯಿ ಗೌರಮ್ಮಗೆ ಧೈರ್ಯ ತುಂಬಿದ್ರು. ಇಡಿ ಐಟಿ ಅಧಿಕಾರಿಗಳನ್ನು ಬಿಜೆಪಿಯವರು ದುರುಪಯೋಗ ಪಡಿಸಿಕೊಳ್ಳುತ್ತಿದ್ದಾರೆ. ಗುಜರಾತ್ ಶಾಸಕರನ್ನು ರಕ್ಷಣೆ ಮಾಡಿದಾಗಿನಿಂದ ಡಿ ಕೆ ಶಿ ಮೇಲೆ ನಿರಂತರವಾಗಿ ದಾಳಿ ನಡೀತಾ ಇದೆ. ಹೀಗಂತ ಬಿಜೆಪಿ ವಿರುದ್ಧ ಮಾಜಿ ಸಿಎಂ ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದರು. ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ, ಗುಜರಾತ್ನಲ್ಲಿ ರಾಜ್ಯಸಭೆಗೆ ಚುನಾವಣೆ ನಡೀತಕ್ಕಂಥ ಸಂದರ್ಭದಲ್ಲಿ ಅಲ್ಲಿಯ ಕಾಂಗ್ರೆಸ್ ಶಾಸಕರುಗಳನ್ನು ಹೈಜಾಕ್ ಮಾಡಲಿಕ್ಕೆ ಬಿಜೆಪಿಯವರು ಹೊರಟಾಗ ಒಬ್ಬ ಕಾಂಗ್ರೆಸ್ನ ನಿಷ್ಠಾವಂತ ಸಿಪಾಯಿಯಾಗಿ ಅವತ್ತಿನ ಶಾಸಕರಿಗೆ ರಕ್ಷಣೆ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಶಿವಕುಮಾರ್ ಅವರು ತೆಗೆದುಕೊಂಡಂಥ ಒಂದು ಕಠಿಣವಾದಂಥ ನಿಲುವೇನಿದೆ. ಅದಾದ ನಂತರ ಯಾವಾಗ ಅಲ್ಲಿ ರಾಜ್ಯಸಭೆಯಲ್ಲಿ ಹಿನ್ನಡೆ ಆಯಿತು, ಶಿವಕುಮಾರ್ ಅವರ ಕುಟುಂಬದ ಅವರ ವ್ಯವಹಾರಗಳ ಮೇಲೆ ಕೇಂದ್ರ ಸರ್ಕಾರದ ಅಧೀನದಲ್ಲಿರ್ತಕ್ಕಂಥ CBI ಇರಲಿ, ಇನ್ಕಮ್ ಟ್ಯಾಕ್ಸ್ ಇರಲಿ, ED ಡಿಪಾರ್ಟ್ಮೆಂಟ್ನ ಅಧಿಕಾರಿಗಳ ಮುಖಾಂತರ ಯಾವ ರೀತಿಯಲ್ಲಿ ಅಧಿಕಾರ ದುರುಪಯೋಗ ಆಗಿದೆ ಅಂತಕ್ಕಂಥದ್ದಕ್ಕೆ ನಾನೇನು ಹೇಳಬೇಕಾಗಿಲ್ಲ. ಡಿ ಕೆ ಶಿವಕುಮಾರ್ ದೆಹಲಿಗೆ ಹೋದ ಮೇಲೆ ನನ್ನ ಜೊತೆ ಮಾತಾಡಿಲ್ಲ, ಡಿ ಕೆ ಸುರೇಶ್ ಮಾತ್ರ ಮಾತಾಡಿದ್ದಾರೆ ಅಂತ
ಮಗನನ್ನ ನೆನೆದು ತಾಯಿ ಗೌರಮ್ಮ ಭಾವುಕರಾದರು. ಫೋನಲ್ಲೇನೋ ಮಾತಾಡಿದ್ರಮ್ಮ? ಇನ್ನು ಸದಾಶಿವನಗರದ ಡಿಕೆ ನಿವಾಸಕ್ಕೆ ಶಾಸಕಿ ಅನಿತಾ ಕುಮಾರಸ್ವಾಮಿ ಭೇಟಿ ನೀಡಿ ಕುಟುಂಬಸ್ಥರಿಗೆ ಆತ್ಮಸ್ಥೈರ್ಯ ತುಂಬಿದ್ರು. ಇನ್ನು ಬಳ್ಳಾರಿಯ ಹಗರಿ ಬೊಮ್ಮನಹಳ್ಳಿಯ ಗದ್ದಿಗೇರಿ ಬಳಿಯ ಸೋಲಾರ್ ಪ್ಲಾಂಟ್ ಮೇಲೆ ಇಡಿ ಅಧಿಕಾರಿಗಳು ದಾಳಿ ನಡೆಸಿ ಮಾಹಿತಿ ಕಲೆ ಹಾಕಿದ್ರು. ಡಿಕೆ ಶಿವಕುಮಾರ್ ಬೇನಾಮಿ ಆಸ್ತಿಗಳ ಮೇಲೆ ಹದ್ದಿನ ಕಣ್ಣಿಟ್ಟಿರುವ ಇಡಿ ಅಧಿಕಾರಿಗಳು 1950 ಎಕರೆ ವಿಸ್ತಾರದಲ್ಲಿರುವ ಸೋಲಾರ್ ಪ್ಲಾಂಟ್ನ ಪರಿಶೀಲನೆ ನಡೆಸಿದರು. ಇನ್ನು ದೆಹಲಿಯಲ್ಲಿ ಪ್ರತಿಕ್ರಿಯೆ ನೀಡಿರುವ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಡಿಕೆ ಶಿವಕುಮಾರ್ಗೆ ಧೈರ್ಯ ಕಳ್ಕೊಳ್ಬೇಡ ಅಂತ ಹೇಳ್ತೀನಿ ಅಂತ ತಿಳಿಸಿದರು. ಏನು ವಿಚಾರ ಇಲ್ಲ, ರಾತ್ರಿ ಬಂದೆ, ಅವ್ರನ್ನ ಗೆಳೆಯ ಆಪತ್ತಿನಲ್ಲಿದ್ದಾರೆ, ಅವ್ರಿಗೆ ಹೋಗಿ ಧೈರ್ಯ ಹೇಳಿದೆ, ಕಾನೂನು ರೀತಿ ಇದನ್ನು ಎದುರಿಸಪ್ಪ ಅಂತ ಬುದ್ಧಿವಾದ ಹೇಳ್ಬಾರ್ದು ಅಷ್ಟೆ, ಧೈರ್ಯ ಕಳ್ಕೊಬೇಡ ಅಂತ ಹೇಳೋದಷ್ಟೆ. ಅವ್ರನ್ನ ಬಂದು ಕಾಣ್ತೇನೆ, ಅಂಥದ್ದು ಆಗಬಾರ್ದು ಆಗಬಾರ್ದು ಅಂತ ಬಯಸ್ತೇನೆ, ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ, ಅನಿವಾರ್ಯ ಆದರೆ ನಾನು ಇರ್ತೀನಪ್ಪ ನಿನ್ನ ಕಷ್ಟಕ್ಕೆ ವಿಚಾರಿಸೋಕ್ಕೆ ಅಂತ ಹೇಳಿದೆ. ಅದರಂತೆ ಬಂದಿದ್ದೆ, ಹ್ಯಾವ್ ಕಮ್ ಅಷ್ಟೆ. ಟೈಮ್ಸ್ ವಿಧಿ ಕೆಲವೆಲ್ಲ ಮಾತಾಡಿಸುತ್ತೆ ನನಗೆ ಅಷ್ಟೆ, ಅದಕ್ಕಿಂತ ಬೆಲೆ ಏನು. ರೇಡ್ ಮಾಡಿದ್ದು ಐಟಿ, ತನಿಖೆ ನಡೆಸ್ತಾ ಇರೋದು ಇಡಿ, ಇದ್ಯಾವ ಸೀಮೆ ನ್ಯಾಯ ಅಂತ ಮಾಜಿ ಸಚಿವ ಪ್ರಿಯಾಂಕ್ ಖರ್ಗೆ ಕೇಂದ್ರದ ವಿರುದ್ಧ ಗುಡುಗಿದ್ರು. ಕಾಂಗ್ರೆಸ್ ಪಕ್ಷವನ್ನ ಬಗ್ಗುಬಡಿಯಲು ತನಿಖಾ ಸಂಸ್ಥೆಗಳನ್ನ ದುರ್ಬಳಕೆ ಮಾಡಿಕೊಳ್ಳಲಾಗ್ತಿದೆ ಅಂತ ಆರೋಪಿಸಿದ್ರು. ಐಟಿ ಇರ್ಬೋದು, ಸಿಬಿಐ ಇರ್ಬೋದು, ಇಡಿ ಇರ್ಬೋದು, ಈ ಎಲ್ಲ ಕೇಂದ್ರ ಸಂಸ್ಥೆಗಳನ್ನ ದುರುಪಯೋಗ ಮಾಡಿಕೊಂಡು ಆಪೋಸಿಷನ್ಗೆ ಬಾಯಿ ಮುಚ್ಚುವಂತ ಕೆಲಸ ನಡೆದಿದೆ. ಕಾನೂನು ಎಲ್ಲರಿಗೂ ಒಂದೇ ಇರಬೇಕು, ಆದರೆ ದುರ್ದೈವ ಈ ಸರ್ಕಾರದಲ್ಲಿ ನಾವು ಒಂದು ನಿರೀಕ್ಷೆ ಮಾಡಲಿಕ್ಕಾಗೋದಿಲ್ಲ. ಆದರೂ ಕೂಡ ನಾವು ಈ ದೇಶದ ಸಂವಿಧಾನಕ್ಕೆ, ನಮ್ಮ ರಾಷ್ಟ್ರದ ಕಾನೂನಿಗೆ ನಾವು ತಲೆ ಬಾಗ್ತೀವಿ. ಅದೇನು ಕಾನೂನು ಹೋರಾಟ ಮಾಡಬೇಕು ಅವ್ರು ಮಾಡ್ತಾ ಇದ್ದಾರೆ, ನಾವು ಕೂಡ ಕಾನೂನಾತ್ಮಕವಾಗಿ ಏನೇನು ಮಾಡಬೇಕು, ಜನರಲ್ಲ ಅರಿವು ಮೂಡಿಸೋ ಕೆಲಸ ಇರಬೇಕು, ಜನರಿಗೆ ಹೇಳಬೇಕಲ್ಲ ನಾವು ಇಂಥ ಹೆಂಗೆ ಇದು ತುಗ್ಲಕ್ ದರ್ಬಾರ್ ಒಂದು ನಡೀತಾ ಇದೆ ಕೇಂದ್ರ ಸರ್ಕಾರದಲ್ಲಿ, ಅದ್ರದ್ದು ಕೂಡ ನಾವು ಮಾಡ್ತೀವಿ. ಕನಕಪುರ ಬಂಡೆ ಬಂಧನ ಖಂಡಿಸಿ ಬೀದಿಗಿಳಿದ ಬೆಂಬಲಿಗರು,
ಅದನ್ನ 40 ವರ್ಷಕ್ಕೊಂದ್ಸಲ ತೆಗಿತಾರೆ, 40 ಇಯರ್ಸ್ಗೊಂದ್ಸಲ ಮಾತ್ರ ತೆಗೆಯೋದು ಅದನ್ನು. ಅದು ಸಪ್ರೇಟ್ ಆದಂಥ ವಿಶೇಷವಾದ ಕಾಲದಲ್ಲಿ ಕೇವಲ ಕೆಲವು ದಿನಗಳಿಗೂ ಮಾತ್ರ. ಈಗ 40 ವರ್ಷದವರೆಗೂ ತೆಗೆದೇ ಇರಲಿಲ್ಲ ಅದನ್ನು ಆಚೆ ಕಡೆ ಕಂಚಿಯಲ್ಲಿ. ಮೊನ್ನೆ ತೆಗೆದಿದ್ರು, ಈ ನೆಕ್ಸ್ಟ್ ಅದು ತೆಗೆಯೋದು 40 ವರ್ಷ ಆದಮೇಲೆ. ಅಲ್ಲಿ ತನಕ ದರ್ಶನ ಭಾಗ್ಯ ಇಲ್ಲ. ಅದೇ ಥರ ಇದೆಲ್ಲವೂ ಅರ್ಥ ಆಯ್ತಾ? ಆ ಕ್ಷಣ ಕಣ್ ತುಂಬಿಕೊಳ್ಳಿ. ಆ ಅತ್ತಿವರದ ಸ್ವಾಮಿಯನ್ನು ಪೂಜೆ ಮಾಡೋದಕ್ಕೆ 10 ದಿನದಲ್ಲಿ 1 ಕೋಟಿ ಜನ ಬೆಂಗಳೂರಿನಿಂದ, ಬೇರೆ ಬೇರೆ ಕಡೆಗಳಿಂದ. ಐ ಆಮ್ ನಾಟ್ ಶೂರ್ ಇಫ್ ಇಟ್ ಸ್ಟಿಲ್ ಹ್ಯಾಪನಿಂಗ್ ಆರ್ ನಾಟ್, ನಾನು ಅಷ್ಟು ಮಾಹಿತಿ ತಗೊಳ್ಳಿಲ್ಲ ಅದ್ರ ಬಗ್ಗೆ. ಇನ್ನೂ ನಡೀತಿದೆಯಾ ಅಥವಾ ಬಹುಶಃ ಮತ್ತೆ ವಾಪಸ್ ಇಟ್ಟರೆ ಗೊತ್ತಿಲ್ಲ. ಹಾಗೆ ಇದು ನಮ್ಮ ಪಾಲಿನ ದೇವರೇ, ಮತ್ತು ಸೈಂಟಿಸ್ಟ್ಗಳೆಲ್ಲರೂ ಕೂಡ ದೇವರುಗಳೇ. ದೇ ಆರ್ ಗ್ರೇಟೆಸ್ಟ್ ಪೀಪಲ್ ಎವರ್. ಓಕೆ, ಆ್ಯಂಡ್ ಹ್ಯಾವ್ ಎ ಗ್ರೇಟ್ ವೀಕೆಂಡ್ ವಿತ್ ದಿಸ್ ಸಕ್ಸಸ್. ಐ ಆಮ್ ಶೋರ್ ಇಟ್ ವಿಲ್ ಬಿ ಎ ಸಕ್ಸಸ್. ಹ್ಯಾವ್ ಎ ಗ್ರೇಟ್ ಗ್ರೇಟ್ ವೀಕೆಂಡ್. ಗುಡ್ ನೈಟ್. ಗುಡ್ ನೈಟ್ ಯು, ಆ್ಯಂಡ್ ಹ್ಯಾವ್ ಎ ಗ್ರೇಟ್ ವೀಕೆಂಡ್. ನಿಮ್ಗೆ ರಜಾ ನಾನು ನೀವು ಇಲ್ವಾ? ಓಕೆ, ವುಮೆನ್ ಎಂಪವರ್ಮೆಂಟ್ ಇದೆ. ದಟ್ಸ್ ಸೋ ಬ್ಯೂಟಿಫುಲ್. ಗುಡ್ ನೈಟ್, ನಮಸ್ಕಾರ. ಥ್ಯಾಂಕ್ ಯು.